ವೆಲ್ಕಮ್ ಟು ಫನ್ ವಿತ್ ಸೈನ್ಸ್ ಹತ್ತನೇ ತರಗತಿಯ ಪಾಠ ಒಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಪಾಠದ ಅಭ್ಯಾಸದ ಪ್ರಶ್ನೆಗಳನ್ನು ಚರ್ಚೆಗೆ ತೆಗೆದುಕೊಳ್ಳಿ ಅಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ರಿ ಸೊ ನಾನು ಈ ವಿಡಿಯೋದಲ್ಲಿ ಅಭ್ಯಾಸದ ಪ್ರಶ್ನೆಗಳಾದಂತಹ ಪ್ರಶ್ನೆ ಒಂದರಿಂದ ಹತ್ತರವರೆಗಿನ ಪ್ರಶ್ನೆಗಳನ್ನು ಚರ್ಚೆಗೆ ತೆಗೆದುಕೊಳ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಇನ್ನುಳಿದ ಪ್ರಶ್ನೆಗಳನ್ನು ನಾನು ಚರ್ಚೆಗೆ ತೆಗೆದುಕೊಳ್ತಾ ಇದ್ದೀನಿ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ಕ್ರಿಯೆಯ ಕುರಿತು ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಲಾಗಿದೆ ಇಲ್ಲೊಂದು ಇಕ್ವೇಷನನ್ನು ನೀಡಲಾಗಿದೆ ಟು ಪಿ ಬಿ ಓ ಪ್ಲಸ್ ಸಿ ಟು ಪಿ ಬಿ ಪ್ಲಸ್ ಓ ಟು ಸೀಸದ ಆಕ್ಸೈಡ್ ಕಾರ್ಬನ್ ಜೊತೆಗೆ ವರ್ತಿಸಿದಾಗ ಸೀಸ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉಂಟಾಗಿರೋದನ್ನು ಈ ಒಂದು ಕ್ರಿಯೆ ತೋರಿಸ್ತಾ ಇದೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಹೇಳಿಕೆಗಳನ್ನು ನೀಡಲಾಗಿದೆ ಈ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ತಪ್ಪಾಗಿದೆ ಅಂತ ನಾವು ಕಂಡು ಯಾವ ವಸ್ತು ಆಕ್ಸಿಜನ್ ಕಳೆದುಕೊಳ್ಳುತ್ತೆ ಅದು ಅಪಕರ್ಷಣಗೊಂಡಿದೆ ಅಂತ ಅರ್ಥ ಸೊ ಇಲ್ಲಿ ಸೀಸ ಅಪಕರ್ಷಣಗೊಂಡಿದೆ ಅಂತ ಕೊಡಲಾಗಿದೆ ನೋಡಿ ಇಲ್ಲಿ ಸೀಸ ಆಕ್ಸಿಜನ್ ಕಳೆದುಕೊಳ್ತಾ ಇಲ್ಲ ಸೀಸದ ಆಕ್ಸೈಡ್ ಆಕ್ಸಿಜನ್ ಕಳೆದುಕೊಳ್ತಾ ಇದೆ ಸೊ ಸೀಸದ ಆಕ್ಸೈಡ್ ಅಪಕರ್ಷಣಗೊಂಡಿದೆ ಅನ್ನೋದು ಸರಿಯಾದ ಉತ್ತರ ಆಗತ್ತೆ ಆದ್ದರಿಂದ ಈ ಒಂದು ಹೇಳಿಕೆ ತಪ್ಪಾಗಿದೆ ಎರಡನೇ ಹೇಳಿಕೆಯನ್ನು ನೋಡೋಣ ಕಾರ್ಬನ್ ಡೈಆಕ್ಸೈಡ್ ಉತ್ಕರ್ಷಣಗೊಂಡಿದೆ ಅಂತ ಕೊಡಲಾಗಿದೆ ಉತ್ಕರ್ಷಣಗೊಳ್ಳೋದು ಅಂದ್ರೆ ಆಕ್ಸಿಜನನ್ನು ಪಡೆದುಕೊಳ್ಳೋದು ಅಂತ ಅರ್ಥ ಸೊ ಇಲ್ಲಿ ನೋಡಿ ಕಾರ್ಬನ್ ಆಕ್ಸಿಜನನ್ನು ಅನ್ನ ಪಡೆದುಕೊಂಡು ಕಾರ್ಬನ್ ಡೈಆಕ್ಸೈಡಾಗಿ ಆಗಿ ಉತ್ಕರ್ಷಣಗೊಂಡಿದೆ ಅಂದ್ರೆ ಇಲ್ಲಿ ಉತ್ಕರ್ಷಣಗೊಂಡಿರುವಂತಹ ವಸ್ತು ಅಂದ್ರೆ ಅದು ಕಾರ್ಬನ್ ಹೀಗಾಗಿ ಇದು ಕೂಡ ತಪ್ಪಾದ ಹೇಳಿಕೆಯಾಗಿದೆ ಮೂರನೇ ಆಪ್ಷನ್ ನೋಡೋಣ ಕಾರ್ಬನ್ ಉತ್ಕರ್ಷಣಗೊಂಡಿದೆ ಹೌದು ಕಾರ್ಬನ್ ಆಕ್ಸಿಜನ್ ಅನ್ನ ಪಡೆದುಕೊಂಡು ಅದು ಉತ್ಕರ್ಷಣೆಗೆ ಒಳಗಾಗಿದೆ ಆದ್ರಿಂದ ಇದು ಸರಿಯಾದ ಹೇಳಿಕೆಯಾಗಿದೆ ಅದೇ ರೀತಿ ಸೀಸದ ಆಕ್ಸೈಡ್ ಅಪಕರ್ಷಣಗೊಂಡಿದೆ ಸೀಸದ ಆಕ್ಸೈಡ್ ಕೂಡ ಆಕ್ಸಿಜನ್ ಅನ್ನ ಕಳೆದುಕೊಂಡು ಅಪಕರ್ಷಣೆಗೆ ಒಳಗಾಗಿರೋದ್ರಿಂದ ಇದು ಕೂಡ ಸರಿಯಾದ ಹೇಳಿಕೆಯಾಗಿದೆ ಆದ್ರಿಂದ ಉತ್ತರ ಒಂದು ಎ ಮತ್ತು ಬಿ ತಪ್ಪಾದ ಹೇಳಿಕೆಗಳು ಅನ್ನೋದು ಸರಿಯಾದ ಉತ್ತರ ಆಗತ್ತೆ ಎರಡನೇ ಪ್ರಶ್ನೆಯನ್ನ ನೋಡೋಣ ಇ ಟೂ ಓ ತ್ರೀ ಪ್ಲಸ್ ಟು ಎ ಎಲ್ ಎ ಎಲ್ ಟು ಓ ತ್ರೀ ಪ್ಲಸ್ ಟು ಎಫ್ ಇ ಮೇಲಿನ ಕ್ರಿಯೆಯು ಇದಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಎ ಸಂಯೋಗ ಕ್ರಿಯೆ ಆಪ್ಷನ್ ಬಿ ದ್ವಿ ಸ್ಥಾನಪಲ್ಲಟ ಕ್ರಿಯೆ ಆಪ್ಷನ್ ಸಿ ವಿಭಜನಾ ಕ್ರಿಯೆ ಆಪ್ಷನ್ ಡಿ ಸ್ಥಾನಪಲ್ಲಟ ಕ್ರಿಯೆ ಮೇಲಿನ ಒಂದು ಇಕ್ವೇಷನನ್ನು ನೋಡೋಣ ಈ ಇಕ್ವೇಷನನ್ನು ಸರಿಯಾಗಿ ಗಮನಿಸಿ ನೋಡಿದಾಗ ಇಲ್ಲಿ ನೋಡಿ ಎ ಎಲ್ ಎಫ್ ಇ ಯನ್ನು ಸ್ಥಾನ ಸ್ಥಾನ ಪಲ್ಲಟಗೊಳಿಸೋದು ಅಂದರೆ ಅದರ ಒಂದು ಜಾಗದಿಂದ ಅದನ್ನು ಹೊರಕ್ಕೆ ತಳ್ಳಿದೆ ಹಾಗೂ ಅದರ ಒಂದು ಸ್ಥಾನದಲ್ಲಿ ಎ ಎಲ್ ಬಂದಿದೆ ಇಲ್ಲಿ ನೋಡಿ ಎ ಎಲ್ ಟು ಎಫ್ ಇ ಟು ಓತ್ರಿ ಬದಲಾಗಿ ಇಲ್ಲಿ ಎಲ್ ಟು ಓತ್ರಿ ಬಂದಿದೆ ಅದೇ ರೀತಿ ಎ ಎಲ್ ಏನು ಮಾಡಿದೆ ಎಫ್ ಇ ಅನ್ನು ಅದರ ಸ್ಥಾನದಿಂದ ಪಲ್ಲಟಗೊಳಿಸಿದೆ ಆದ್ದರಿಂದ ಇದು ಸ್ಥಾನ ಪಲ್ಲಟ ಕ್ರಿಯೆಯಾಗಿದೆ ಪ್ರಶ್ನೆ ಮೂರು ಕಬ್ಬಿಣದ ಚೂರುಗಳಿಗೆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಏನಾಗುತ್ತದೆ ಸರಿಯಾದ ಉತ್ತರಕ್ಕೆ ಗುರುತು ಹಾಕಿ ಅಂತ ಹೇಳಿದ್ದಾರೆ ಕಬ್ಬಿನ ಒಂದು ಲೋಹ ಸೊ ಲೋಹಗಳೊಂದಿಗೆ ಹೈಡ್ರೋಕ್ಲೋರಿಕ್ ಆಮ್ಲ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಆಗತ್ತೆ ಸೊ ನಾಲ್ಕು ಉತ್ತರಗಳಲ್ಲಿ ಯಾವ ಒಂದು ಉತ್ತರದಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗಿದೆ ಅಂತ ಬಂದಿದೆ ಅನ್ನೋದನ್ನ ನಾವು ಚೆಕ್ ಮಾಡಿದರೆ ನಮಗೆ ಸುಲಭವಾಗಿ ಉತ್ತರವನ್ನು ಹುಡುಕ್ಲಿಕ್ಕೆ ಆಗುತ್ತೆ ಆಪ್ಷನ್ ಎ ನೋಡೋಣ ಹೈಡ್ರೋಜನ್ ಅನಿಲ ಮತ್ತು ಕಬ್ಬಿನದ ಕ್ಲೋರೈಡ್ ಉಂಟಾಗುತ್ತದೆ ಸೊ ಈ ಒಂದು ಉತ್ತರದಲ್ಲಿ ಹೈಡ್ರೋಜನ್ ಅನಿಲ ಅಂತ ಬಂದಿದೆ ಆದ್ದರಿಂದ ಈ ಉತ್ತರ ಸರಿಯಾದ ಉತ್ತರ ಹಾಗೆ ಇನ್ನುಳಿದ ಆಪ್ಷನ್ಸ್ಗಳನ್ನು ಒಂದು ಸಲ ಚೆಕ್ ಮಾಡಿಕೊಳ್ಳೋಣ ಕ್ಲೋರಿನ್ ಅನಿಲ ಮತ್ತು ಕಬ್ಬಿನದ ಹೈಡ್ರಾಕ್ಸೈಡ್ ಉಂಟಾಗುತ್ತದೆ ಇದು ತಪ್ಪು ಅದೇ ರೀತಿ ಮೂರನೇ ಉತ್ತರವನ್ನು ನೋಡೋಣ ಯಾವುದೇ ಕ್ರಿಯೆ ನಡೆಯುವುದಿಲ್ಲ ಇದು ಕೂಡ ತಪ್ಪಾದ ಉತ್ತರ ಆಗುತ್ತೆ ಕಬ್ಬಿನದ ಲವಣ ಮತ್ತು ನೀರು ಉಂಟಾಗುತ್ತದೆ ಇದು ಕೂಡ ತಪ್ಪು ಆದ್ದರಿಂದ ಸರಿಯಾದ ಉತ್ತರ ಹೈಡ್ರೋಜನ್ ಅನಿಲ ಮತ್ತು ಕಬ್ಬಿನದ ಕ್ಲೋರೈಡ್ ಉಂಟಾಗುತ್ತದೆ ಪ್ರಶ್ನೆ ನಾಲ್ಕು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಎಂದರೇನು ಅಂತ ಕೇಳಲಾಗಿದೆ ಹಾಗೆ ರಾಸಾಯನಿಕ ಸಮೀಕರಣಗಳನ್ನು ಏಕೆ ಸರಿದೂಗಿಸಬೇಕು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಯಾವ ರಾಸಾಯನಿಕ ಸಮೀಕರಣದಲ್ಲಿ ಪ್ರತಿವರ್ತಕಗಳಲ್ಲಿರುವಂತಹ ಪ್ರತಿಯೊಂದು ಧಾತುವಿನ ಪರಮಾಣುಗಳ ಸಂಖ್ಯೆಯು ಉತ್ಪನ್ನಗಳಲ್ಲಿರುವಂತಹ ಧಾತುವಿನ ಪರಮಾಣು ಸಂಖ್ಯೆಗೆ ಸಮನಾಗಿರುತ್ತದೆಯೋ ಅಂತಹ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂತ ಕರೆಯಲಾಗತ್ತೆ ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ರಾಶಿಯನ್ನು ಸೃಷ್ಟಿಸುವುದಾಗಲಿ ಅಥವಾ ನಾಶ ಮಾಡುವುದಾಗಲಿ ಸಾಧ್ಯವಿಲ್ಲ ಆದ್ದರಿಂದ ರಾಸಾಯನಿಕ ಕ್ರಿಯೆಯ ಉತ್ಪನ್ನಗಳಲ್ಲಿರುವ ಧಾತುಗಳ ಒಟ್ಟು ರಾಶಿಯು ಪ್ರತಿವರ್ತಕದಲ್ಲಿರುವಂತಹ ಧಾತುಗಳ ಒಟ್ಟು ರಾಶಿಗೆ ಸಮನಾಗಿರಬೇಕಾಗತ್ತೆ ಆದ್ದರಿಂದ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಲೇ ಬೇಕಾಗುತ್ತದೆ ಪ್ರಶ್ನೆ ಐದು ಈ ಕೆಳಗಿನ ಹೇಳಿಕೆಗಳನ್ನು ರಾಸಾಯನಿಕ ಸಮೀಕರಣಗಳ ರೂಪಕ್ಕೆ ಪರಿವರ್ತಿಸಿ ಹಾಗೂ ನಂತರ ಅವುಗಳನ್ನು ಸರಿದೂಗಿಸಿ ಅಂತ ಹೇಳಲಾಗಿದೆ ಇಲ್ಲಿ ಒಟ್ಟಾರೆ ನಾಲ್ಕು ಪ್ರಶ್ನೆಗಳನ್ನು ನೀಡಲಾಗಿದೆ ಒಂದೊಂದಾಗಿ ನೋಡೋಣ ಯಾವ ರೀತಿಯಾಗಿ ನಾವು ಸಮೀಕರಣಗಳನ್ನು ಬರೀಬೇಕು ಹಾಗೆ ಅವುಗಳನ್ನು ಸರಿದೂಗಿಸಬೇಕು ಅನ್ನೋದನ್ನು ಮೊದಲನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಇಲ್ಲಿ ಹೇಳಿಕೆ ಯಾವ ರೀತಿ ಇದೆ ನೋಡೋಣ ಹೈಡ್ರೋಜನ್ನ ನೀಲ ನೈಟ್ರೋಜನ್ನೊಂದಿಗೆ ಸೇರಿ ಅಮೋನಿಯಾ ಆಗತ್ತೆ ಅಂತ ಕೊಟ್ಟಿದ್ದಾರೆ ಹೈಡ್ರೋಜನ್ ಎಚ್ ಟು ನೈಟ್ರೋಜನ್ ಎನ್ ಟು ಹಾಗೆ ಅಮೋನಿಯಾ ಎನ್ ಎಚ್ ತ್ರೀ ಯಾವ ರೀತಿಯಾಗಿ ಸಮೀಕರಣ ಬರೆಯೋದು ಹಾಗೆ ಅದನ್ನು ಸರಿದೂಗಿಸೋದು ಅನ್ನೋದನ್ನು ನೋಡೋಣ ಉತ್ತರವನ್ನು ಆಗಲೇ ನಾನು ಬರೆದಿಟ್ಟಿದ್ದೀನಿ ಇದು ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು ನೋಡೋಣ ಸೊ ಇಲ್ಲಿ ಹೈಡ್ರೋಜನ್ ಪ್ಲಸ್ ನೈಟ್ರೋಜನ್ ವರ್ತಿಸಿದಾಗ ಅಮೋನಿಯಾ ಉಂಟಾಗತ್ತೆ ಎನ್ ಎಚ್ ತ್ರೀ ಇಲ್ಲಿ ಹೇಳಿಕೆಯನ್ನು ನಾನು ರಾಸಾಯನಿಕ ಸಮೀಕರಣದ ರೂಪದಲ್ಲಿ ಬರೆದಿದ್ದೀನಿ ಈಗ ಇದನ್ನು ಸರಿದೂಗಿಸಬೇಕಾಗಿದೆ ಸೊ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವುದು ಅಂತಂದರೆ ಪ್ರತಿವರ್ತಕಗಳಲ್ಲಿರುವ ಪ್ರತಿ ಧಾತುವಿನ ಪರಮಾಣುಗಳ ಸಂಖ್ಯೆ ಹಾಗೂ ಉತ್ಪನ್ನಗಳಲ್ಲಿರುವ ಪ್ರತಿ ಧಾತುವಿನ ಪರಮಾಣುಗಳ ಸಂಖ್ಯೆಗೆ ಸಮ ಆದರೆ ಅದು ಸರಿದೂಗಿದ ಸಮೀಕರಣ ಅಂತ ನಾವು ಹೇಳ್ತೀವಿ ಯಾವ ರೀತಿ ಅನ್ನೋದನ್ನು ನೋಡೋಣ ಇಲ್ಲಿ ಪ್ರತಿವರ್ತಕಗಳಲ್ಲಿ ಹೈಡ್ರೋಜನ್ ಇದೆ ಅದಕ್ಕೆ ನಾನಿಲ್ಲಿ ಹೈಡ್ರೋಜನ್ ಬರ್ಕೊಳ್ತಾ ಇದ್ದೀನಿ ಹಾಗೆ ನೈಟ್ರೋಜನ್ ಇದೆ ಅದೇ ರೀತಿ ಉತ್ಪನ್ನಗಳಲ್ಲಿ ಕೂಡ ಹೈಡ್ರೋಜನ್ ಇದೆ ಇಲ್ಲಿ ಹೈಡ್ರೋಜನನ್ನು ಮೊದಲಿಗೆ ನಾನು ಬರ್ಕೊಂಡಿರೋದ್ರಿಂದ ಇಲ್ಲಿ ಕೂಡ ಮೊದಲಿಗೆ ಹೈಡ್ರೋಜನ್ ಅನ್ನ ಬರ್ಕೊಳ್ತಾ ಇದ್ದೀನಿ ಅದೇ ರೀತಿ ನೈಟ್ರೋಜನ್ ಕೂಡ ಇದೆ ಹೈಡ್ರೋಜನ್ನಿನ ಎರಡು ಪರಮಾಣುಗಳಿವೆ ಸೊ ಇಲ್ಲಿ ಎರಡು ಬರ್ಕೊಳ್ತಾ ಇದ್ದೀನಿ ಹಾಗೆ ನೈಟ್ರೋಜನ್ನಿನ ಎರಡು ಪರಮಾಣುಗಳಿದೆ ಉತ್ಪನ್ನಗಳಲ್ಲಿ ನೋಡಿ ನೈಟ್ರೋಜನ್ ಒಂದಿದೆ ಹೈಡ್ರೋಜನ್ನಿನ ಮೂರು ಪರಮಾಣುಗಳಿದೆ ಇದನ್ನು ನೋಡ್ದಾಗಲೇ ನಮ್ಗೆ ಗೊತ್ತಾಗ್ತಾ ಇದೆ ಪ್ರತಿವರ್ತಕಗಳಲ್ಲಿರುವಂತಹ ಪರಮಾಣುಗಳ ಸಂಖ್ಯೆ ಹಾಗೂ ಉತ್ಪನ್ನಗಳಲ್ಲಿರುವಂತಹ ಪರಮಾಣುಗಳ ಸಂಖ್ಯೆ ಸಮ ಇಲ್ಲ ಅನ್ನೋದು ಸೊ ಇವುಗಳನ್ನು ನಾವು ಸಮ ಮಾಡಿದರೆ ರಾಸಾಯನಿಕ ಸಮೀಕರಣ ಸರಿದೂಗಿದೆ ಅಂತ ಅರ್ಥ ಸೊ ಈಗ ನಾನು ಮಾಡ್ತಾ ಇರುವಂತಹ ವಿಧಾನ ಇದು ಟ್ರಯಲ್ ಆ್ಯಂಡ್ ಎರರ್ ವಿಧಾನ ಅಂತ ಹೇಳ್ತೀವಿ ಸೊ ಟ್ರಯಲ್ ಆ್ಯಂಡ್ ಎರರ್ ವಿಧಾನದ ಮೂಲಕ ನಾವೇನು ಮಾಡೋಣ ಈಗ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವಂತಹ ಪ್ರಯತ್ನವನ್ನು ಮಾಡೋಣ ರಾಸಾಯನಿಕ ಸಮೀಕರಣ ಸರಿದೂಗಿಸಬೇಕಾದ್ರೆ ನಾನು ಇಲ್ಲಿ ಸಂಖ್ಯೆಗಳನ್ನು ಹಾಕೊಳ್ಳಿಕ್ಕೆ ನನಗೆ ಅವಕಾಶ ಇದೆ ಆಮೇಲೆ ಇನ್ನೊಂದು ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತಹ ವಿಷಯ ಅಂದರೆ ಇಲ್ಲಿ ನಾನು ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಹಾಕಿದರೆ ಅದು ಇಲ್ಲಿರುವಂತಹ ಪ್ರತಿಯೊಂದು ಧಾತುವಿಗೆ ಅನ್ವಯಿಸುತ್ತೆ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ತಗೋತೀನಿ ಅಮೋನಿಯಾ ನೋಡಿ ಎನ್ ಎಚ್ ತ್ರೀ ಇದೆ ಉದಾಹರಣೆಗೆ ನಾನಿಲ್ಲಿ ಎರಡು ಅಂತ ಹಾಕ್ಕೊಂಡೆ ಅಂದ್ಕೊಳ್ಳಿ ಈ ಎರಡು ನೈಟ್ರೋಜನಿಗೆ ಕೂಡ ಅನ್ವಯಿಸುತ್ತೆ ಹಾಗೆ ಇದು ಹೈಡ್ರೋಜನಿಗೆ ಕೂಡ ಅನ್ವಯಿಸುತ್ತೆ ಒಂದು ವೇಳೆ ನಾನಿಲ್ಲಿ ಎರಡು ಅಂತ ಹಾಕ್ಕೊಂಡ್ರೆ ಇಲ್ಲಿ ಎರಡು ನೈಟ್ರೋಜನಿನ ಪರಮಾಣುಗಳಾಯಿತು ಹಾಗೆ ಇಲ್ಲಿ ಹೈಡ್ರೋಜನನ್ನು ನೋಡಿದಾಗ ಎರಡು ಮೂರಲೆ ಆರು ಆರು ಹೈಡ್ರೋಜನಿನ ಪರಮಾಣುಗಳು ಆಗುತ್ತೆ ಅರ್ಥ ಆಯಿತು ಅನ್ಕೋತೀನಿ ಈಗ ನಾವು ಈ ಒಂದು ಇಕ್ವೇಷನನ್ನು ಸರಿದೂಗಿಸ್ಲಿಕ್ಕೆ ಪ್ರಯತ್ನ ಮಾಡೋಣ ಮೊದಲಿಗೆ ನಾನು ಹೈಡ್ರೋಜನನ್ನು ಸರಿದೂಗಿಸ್ತೀನಿ ಹೈಡ್ರೋಜನ್ ಎರಡಿದೆ ಇಲ್ಲಿ ಹೈಡ್ರೋಜನ್ ಮೂರಿದೆ ಸೊ ಎರಡಿದ್ದದ್ದನ್ನು ಮೂರು ಮಾಡೋದು ಕಷ್ಟ ಏಕೆಂದರೆ ಇಲ್ಲಿ ಓರೆ ಗುಣಾಕಾರ ತೊಗೋಬೇಕಾಗತ್ತೆ ಸೊ ಓರೆ ಗುಣಾಕಾರ ಇದ್ದಾಗ ಇಲ್ಲಿ ನಾನು ಎರಡು ತೊಗೊಂಡೆ ಅಂದ್ಕೊಳ್ಳಿ ಎರಡೆರಡಲಿ ನಾಲ್ಕು ಹೈಡ್ರೋಜನ್ ಆಯಿತು ಹೈಡ್ರೋಜನನ್ನು ಇಲ್ಲಿ ನಾಲ್ಕು ಮಾಡಲಿಕ್ಕೆ ಆಗಲ್ಲ ಸೊ ಇಲ್ಲಿ ನಾನು ಮೂರು ತೊಗೋತಾ ಇದ್ದೀನಿ ಈಗ ನೋಡಿ ಮೂರೆರಡಲಿ ಆರು ಹೈಡ್ರೋಜನ್ ಆಯಿತು ಈಗ ಉತ್ಪನ್ನಗಳಲ್ಲಿ ಕೂಡ ನಾನು ಮೂರು ಹೈಡ್ರೋಜನ್ ಇದ್ದದ್ದನ್ನು ಆರು ಹೈಡ್ರೋಜನ್ ಮಾಡಬೇಕಾಗಿದೆ ಇಲ್ಲಿ ಎರಡು ಅಂತ ಹಾಕ್ಕೊಳ್ತಾ ಇದ್ದೀನಿ ಎರಡು ಮೂರ್ಲೆ ಆರು ಆಗತ್ತೆ ಏಕೆಂದ್ರೆ ಇದು ಹೈಡ್ರೋಜನಿಗೂ ಅನ್ವಯಿಸುತ್ತೆ ಅಂತ ಹೇಳಿದೆ ಅದೇ ರೀತಿ ಇಲ್ಲಿ ಮೂರು ಇರೋದ್ರಿಂದ ಇದನ್ನು ಓರೆ ಗುಣಾಕಾರ ಮಾಡ್ಕೊಳ್ಬೇಕಾಗತ್ತೆ ಮೂರ್ ಆರು ಹೈಡ್ರೋಜನ್ ಈಗ ನೋಡಿ ಇಲ್ಲಿ ಹೈಡ್ರೋಜನ್ ಏನಾಯ್ತು ಸರಿದೂಗಿಸಲ್ಪಟ್ಟು ಹೈಡ್ರೋಜನನ್ನು ಸರಿದೂಗಿಸ್ಬೇಕಾದ್ರೆ ನೈಟ್ರೋಜನ್ನಿನ ಪರಮಾಣುಗಳ ಸಂಖ್ಯೆ ಕೂಡ ಇಲ್ಲಿ ಚೇಂಜ್ ಆಯಿತು ಏಕೆಂದರೆ ಎರಡು ನೈಟ್ರೋಜನಿಗೆ ಕೂಡ ಅನ್ವಯಿಸುತ್ತೆ ಅಂತ ಆಗಲೇ ನಾನು ಹೇಳಿದೆ ಸೊ ಏನಾಯ್ತು ನೋಡಿ ಈಗ ಎರಡು ನೈಟ್ರೋಜನ್ ಆಯಿತು ಒಂದಿದ್ದದ್ದು ಎರಡು ಪರಮಾಣುಗಳಾಯಿತು ಈಗ ಇಕ್ವೇಷನ್ ಇಲ್ಲಿ ಸರಿದೂಗಿಸಲ್ಪಟ್ಟಿದೆ ಅನ್ನೋದು ಕಾಣ್ತಾ ಇದೆ ಏಕೆಂದರೆ ಹೈಡ್ರೋಜನಿನ ಆರು ಪರಮಾಣುಗಳು ಅದೇ ರೀತಿ ಉತ್ಪನ್ನದಲ್ಲಿ ಕೂಡ ಹೈಡ್ರೋಜನಿನ ಆರು ಪರಮಾಣುಗಳಿದೆ ಹಾಗೆ ಪ್ರತಿವರ್ತಕದಲ್ಲಿ ನೈಟ್ರೋಜನ್ನಿನ ಎರಡು ಪರಮಾಣುಗಳಿದೆ ಉತ್ಪನ್ನದಲ್ಲಿ ಕೂಡ ನೈಟ್ರೋಜನ್ನಿನ ಎರಡು ಪರಮಾಣುಗಳಿದೆ ಅಂದರೆ ಈ ಒಂದು ಇಕ್ವೇಷನ್ ಈಗ ಸರಿದೂಗಿಸಲ್ಪಟ್ಟಿದೆ ಸೊ ಸರಿದೂಗಿಸಲ್ಪಟ್ಟ ಇಕ್ವೇಷನ್ ಮೂರು ಹೈಡ್ರೋಜನ್ ಪ್ಲಸ್ ನೈಟ್ರೋಜನ್ ಸೇರಿದಾಗ ಎರಡು ಅಮೋನಿಯಾ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ ಹೈಡ್ರೋಜನ್ ಸಲ್ಫೈಡ್ ಅನಿಲ ಗಾಳಿಯಲ್ಲಿ ಉರಿದು ನೀರು ಮತ್ತು ಸಲ್ಫರ್ ಡೈಆಕ್ಸೈಡನ್ನು ಉಂಟು ಮಾಡುತ್ತದೆ ಈ ಒಂದು ಹೇಳಿಕೆಯನ್ನು ಸಮೀಕರಣದ ರೂಪದಲ್ಲಿ ಬರೆದು ಅದನ್ನು ಬ್ಯಾಲೆನ್ಸ್ ಮಾಡಬೇಕಾಗಿದೆ ಆಲ್ರೆಡಿ ಇಲ್ಲಿ ಬರೆದಿದೆ ಯಾವ ರೀತಿಯಾಗಿ ಬಂತು ಅನ್ನೋದನ್ನು ನೋಡೋಣ ಹೈಡ್ರೋಜನ್ ಸಲ್ಫೈಡ್ ಎಚ್ ಟು ಎಸ್ ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಸೊ ಆಕ್ಸಿಜನ್ ಅಂದರೆ ಓಟು ನೀರು ಹಾಗೂ ಸಲ್ಫರ್ ಡೈಆಕ್ಸೈಡ್ ಉಂಟಾಗುತ್ತದೆ ಈಗ ಕೆಳಗಡೆಗೆ ನಾವು ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳನ್ನು ಬರ್ಕೋತಾ ಇದ್ದೀನಿ ಹೈಡ್ರೋಜನ್ ಸಲ್ಫರ್ ಹಾಗೆ ಆಕ್ಸಿಜನ್ ಹೈಡ್ರೋಜನ್ ಎಷ್ಟಿದೆ ನೋಡಿ ಹೈಡ್ರೋಜನ್ ಎರಡಿದೆ ಸೊ ಎರಡು ಬರ್ಕೋತಾ ಇದ್ದೀನಿ ಸಲ್ಫರ್ ಒಂದಿದೆ ಅದೇ ರೀತಿ ಆಕ್ಸಿಜನ್ ಎರಡಿದೆ ಉತ್ಪನ್ನಗಳಲ್ಲಿ ಹೈಡ್ರೋಜನ್ ಎಷ್ಟಿದೆ ನೋಡೋಣ ಹೈಡ್ರೋಜನ್ ಎರಡಿದೆ ಸಲ್ಫರ್ ಒಂದಿದೆ ಆಕ್ಸಿಜನ್ ನೋಡಿ ಆಕ್ಸಿಜನ್ ಇಲ್ಲಿ ಒಂದಿದೆ ಅದೇ ರೀತಿ ಇಲ್ಲಿ ಎರಡಿದೆ ಸೊ ಒಟ್ಟಾರೆ ಇಲ್ಲಿ ಎಷ್ಟಿದೆ ಇದು ಮೂರಿದೆ ಈಗ ಇಕ್ವೇಶನ್ ಅನ್ನು ನೋಡಿದಾಗ ಇಲ್ಲಿ ಆಕ್ಸಿಜನ್ ಬ್ಯಾಲೆನ್ಸ್ ಆಗದೆ ಇರೋದು ಕಾಣಿಸ್ತಾ ಇದೆ ಸೊ ಆಕ್ಸಿಜನ್ನನ್ನು ನಾವು ಬ್ಯಾಲೆನ್ಸ್ ಮಾಡೋ ಪ್ರಯತ್ನವನ್ನು ಮಾಡೋಣ ನಾನಿಲ್ಲಿ ಎರಡು ಹಾಕ್ಕೊಳ್ತಾ ಇದ್ದೀನಿ ಎರಡು ಹಾಕಿದಾಗ ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ ಕೂಡ ಇಲ್ಲಿ ಬದಲಾವಣೆ ಆಯಿತು ಏಕೆಂದರೆ ಎರಡು ಗುಣಿಸು ಎರಡು ಒಟ್ಟಾರೆ ಎರಡು ಇದ್ದಿದ್ದು ಇಲ್ಲೇನಾಯಿತು ನಾಲ್ಕು ಹೈಡ್ರೋಜನ್ ಪರಮಾಣುಗಳಾಯಿತು ಅದೇ ರೀತಿ ಎರಡು ಆಕ್ಸಿಜನ್ಗೆ ಕೂಡ ಸಂಬಂಧಪಡುತ್ತೆ ಸೊ ಇಲ್ಲೇನಾಯಿತು ಒಂದಿದ್ದದ್ದು ಆಕ್ಸಿಜನ್ನು ಈಗ ಎರಡು ಇಲ್ಲಿರುವಂಥದ್ದು ಎರಡು ಸೊ ಒಟ್ಟಾರೆ ಏನಾಯಿತು ಈಗ ಆಕ್ಸಿಜನ್ ನಾಲ್ಕಾಯಿತು ಈಗ ಹೈಡ್ರೋಜನನ್ನು ನೋಡಿ ಇಲ್ಲಿ ಹೈಡ್ರೋಜನ್ ನಾಲ್ಕಾಗಿದೆ ಇಲ್ಲಿ ಹೈಡ್ರೋಜನ್ ಎರಡಿದೆ ಸೊ ಹೈಡ್ರೋಜನನ್ನು ಬ್ಯಾಲೆನ್ಸ್ ಮಾಡೋ ಪ್ರಯತ್ನವನ್ನು ನಾನು ಮಾಡ್ತೀನಿ ಇಲ್ಲಿ ನಾನು ಎರಡು ಹೈಡ್ರೋಜನ್ ಇದ್ದೀನಿ ಎರಡು ಗುಣಿಸು ಎರಡು ಅಂತಂದರೆ ಈಗ ನಾಲ್ಕು ಹೈಡ್ರೋಜನ್ ಆಯಿತು ಹೈಡ್ರೋಜನ್ ಈಗ ಬ್ಯಾಲೆನ್ಸ್ ಆಗಿದೆ ಹೈಡ್ರೋಜನನ್ನು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಇಲ್ಲಿ ಸಲ್ಫರ್ ಕೂಡ ಏನಾಯ್ತು ನೋಡಿ ಬದಲಾವಣೆ ಆಯಿತು ಸಲ್ಫರ್ ಎರಡು ಸಲ್ಫರ್ ಆಯಿತು ಒಂದಿದ್ದದ್ದು ಎರಡು ಸಲ್ಫರ್ ಪರಮಾಣುಗಳಾಯಿತು ಸೊ ಇಲ್ಲಿ ಕೂಡ ಈಗ ಒಂದಿದ್ದದನ್ನು ಎರಡು ಸಲ್ಫರ್ ಮಾಡಬೇಕಾಗತ್ತೆ ಇಲ್ಲಿ ನಾನು ಎರಡು ಇದ್ದೀನಿ ಎರಡು ಸಲ್ಫರ್ ಆಯಿತು ಆದರೆ ನೆನ್ಪಿಡಿ ಸಲ್ಫರ್ ಜೊತೆಗೆ ಆಕ್ಸಿಜನ್ ಪರಮಾಣುಗಳ ಸಂಖ್ಯೆ ಕೂಡ ಈಗ ಬದಲಾವಣೆ ಆಯಿತು ಇಲ್ಲಿ ಎರಡು ಆಕ್ಸಿಜನ್ ಇದೆ ಹಾಗೆ ಇಲ್ಲೇನಾಯ್ತು ನೋಡಿ ಎರಡು ಗುಣಿಸು ಎರಡು ಅಂದರೆ ನಾಲ್ಕು ಆಕ್ಸಿಜನ್ ಆಯಿತು ಸೊ ಎರಡು ಆಕ್ಸಿಜನ್ ಪ್ಲಸ್ ನಾಲ್ಕು ಆಕ್ಸಿಜನ್ ಒಟ್ಟಾರೆ ಇಲ್ಲಿ ಆರು ಆಕ್ಸಿಜನ್ ಪರಮಾಣುಗಳಾಯಿತು ಈಗ ಚೆಕ್ ಮಾಡ್ಕೊಳ್ಳಿ ಹೈಡ್ರೋಜನ್ ನಾಲ್ಕಿದೆ ಇಲ್ಲಿ ಕೂಡ ಹೈಡ್ರೋಜನ್ ನಾಲ್ಕಿದೆ ಸಲ್ಫರ್ ಎರಡಿದೆ ಇಲ್ಲಿ ಕೂಡ ಸಲ್ಫರ್ ಎರಡಿದೆ ಆದರೆ ಆಕ್ಸಿಜನ್ನಿನ ಆರು ಪರಮಾಣುಗಳಿದೆ ಇಲ್ಲಿ ಆಕ್ಸಿಜನ್ನಿನ ಎರಡು ಪರಮಾಣುಗಳಿದೆ ಇದನ್ನು ಈಗ ನಾನು ಆರ್ ಮಾಡಬೇಕಾಗಿದೆ ಆರ್ ಮಾಡೋದು ಸುಲಭ ಇಲ್ಲಿ ನಾನು ಮೂರನ್ನು ಹಾಕೋತೀನಿ ಸೊ ಗುಣಿಸು ಮೂರು ಅಂದರೆ ಆರು ಆಕ್ಸಿಜನ್ನ ಪರಮಾಣುಗಳಾಯಿತು ಈಗ ನೋಡಿ ಇದು ಕೂಡ ಆರು ಇಲ್ಲಿ ಕೂಡ ಉತ್ಪನ್ನಗಳಲ್ಲಿ ಕೂಡ ಆರು ಸೊ ಈ ಇಕ್ವೇಷನ್ ಈಗ ಬ್ಯಾಲೆನ್ಸ್ ಆಯಿತು ಮುಂದಿನ ಒಂದು ಸಮೀಕರಣವನ್ನು ನೋಡೋಣ ಬೇರಿಯಂ ಕ್ಲೋರೈಡ್ ಅಲುಮಿನಿಯಂ ಸಲ್ಫೇಟ್ನೊಂದಿಗೆ ವರ್ತಿಸಿ ಅಲುಮಿನಿಯಂ ಕ್ಲೋರೈಡ್ ಮತ್ತು ಬೇರಿಯಂ ಸಲ್ಫೇಟ್ನ ಪ್ರಕ್ಷೇಪ ಉಂಟು ಮಾಡುತ್ತದೆ ಸೊ ಇಲ್ಲಿ ಇಕ್ವೇಷನನ್ನು ನಾನು ಬರ್ಕೋತಾ ಇದ್ದೀನಿ ಬೇರಿಯಂ ಕ್ಲೋರೈಡ್

ಈ ಒಂದು ಹೇಳಿಕೆಯನ್ನ ಬರೆದಿದ್ದಾಯ್ತು ಈಗ ನಾವು ಸಮೀಕರಣವನ್ನ ಸರಿದೂಗಿಸಬೇಕಾಗಿದೆ ಸೊ ಇಲ್ಲಿ ಪ್ರತಿವರ್ತಕಗಳಲ್ಲಿ ಬೇರಿಯಂ ಇದೆ ಹಾಗೆ ಕ್ಲೋರಿನ್ ಇದೆ ಅದೇ ರೀತಿ ಅಲ್ಯೂಮಿನಿಯಂ ಕೂಡ ಇದೆ ಹಾಗೆ ಇಲ್ಲಿ ಸಲ್ಫೇಟ್ ಕೂಡ ಇದೆ ಸಲ್ಫೇಟ್ ಎಸ್ ಒ ಫೋರ್ ಗುಂಪು ಇರೋದ್ರಿಂದ ಪೂರ್ತಿ ಸಲ್ಫೇಟ್ ಗುಂಪನ್ನ ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ ಉತ್ಪನ್ನಗಳಲ್ಲಿ ಕೂಡ ಇಲ್ಲಿ ಬರ್ಕೊಳ್ಳೋಣ ಬೇರಿಯಂ ಹಾಗೆ ಕ್ಲೋರಿನ್ ಅದೇ ರೀತಿ ಅಲ್ಯೂಮಿನಿಯಂ ಹಾಗೆ ಸಲ್ಫೇಟ್ ಗುಂಪು ಈಗ ಬೇರಿಯಂ ಎಷ್ಟಿದೆ ನೋಡಿ ಒಂದಿದೆ ಕ್ಲೋರಿನ್ ಎರಡಿದೆ ಅದೇ ರೀತಿ ಅಲ್ಯೂಮಿನಿಯಂ ನೋಡಿ ಎರಡಿದೆ ಸಲ್ಫೇಟ್ ನೋಡಿ ಮೂರಿದೆ ಎಸ್ ಒ ಫೋರ್ ಮೂರಿದೆ ಕಾಮನ್ ಇಲ್ಲಿ ಹಾಕಲಾಗಿದೆ ನೋಡಿ ಸೊ ಇದು ಮೂರು ಅದೇ ರೀತಿ ಇಲ್ಲಿ ನೋಡಿ ಅಲುಮಿನಿಯಂ ಒಂದಿದೆ ಕ್ಲೋರಿನ್ ಮೂರಿದೆ ಹಾಗೆ ಬೇರಿಯಂನ ಒಂದು ಇದೆ ಸಲ್ಫೇಟ್ ಕೇವಲ ಒಂದಿದೆ ಇದನ್ನು ನೋಡಿದಾಗ ನಮಗೆ ಇಲ್ಲಿ ಇಕ್ವೇಷನ್ ಬ್ಯಾಲೆನ್ಸ್ ಆಗಿರೋದೆ ಇರೋದು ಗೊತ್ತಾಗ್ತಾ ಇದೆ ಇಕ್ವೇಷನನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ನಾನೀಗ ಅಲ್ಯೂಮಿನಿಯಂನಿಂದ ಪ್ರಾರಂಭ ಮಾಡ್ಕೊಳ್ತೀನಿ ಇಲ್ಲಿ ಅಲ್ಯುಮಿನಿಯಂ ಎರಡಿದೆ ಸೊ ಇಲ್ಲಿ ಅಲ್ಯೂಮಿನಿಯಮನ್ನು ಎರಡು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಇಲ್ಲಿ ಎರಡು ಅಂತ ಹಾಕ್ಕೊಳ್ತಾ ಇದ್ದೀನಿ ಅಲ್ಯೂಮಿನಿಯಂ ಎರಡಾಯಿತು ಒಂದು ಗುಣಿಸು ಎರಡು ಸೊ ಅಲ್ಯೂಮಿನಿಯಂ ಎರಡು ಅಲ್ಯೂಮಿನಿಯಂ ಎರಡು ಆಗ್ತಾ ಇಲ್ಲಿ ಕ್ಲೋರಿನಿಗೆ ಕೂಡ ಇದು ಅನ್ವಯಿಸುತ್ತೆ ಅಂತ ಹೇಳಿದೆ ಸೊ ಕ್ಲೋರಿನ್ ನೋಡಿ ಇಲ್ಲಿ ಮೂರಿದೆ ಅದಕ್ಕೆ ಗುಣಿಸು ಎರಡಾದರೆ ಕ್ಲೋರಿನಿನ ಆರು ಪರಮಾಣಗಳಾಯಿತು ಈಗ ಈಗ ನೆಕ್ಸ್ಟ್ ಕ್ಲೋರಿನನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಇಲ್ಲಿ ಕ್ಲೋರಿನ್ ಆರಿದೆ ಇಲ್ಲಿ ಕ್ಲೋರಿನಿನ ಎರಡು ಪರಮಾಣುಗಳಿದೆ ಸೊ ಇದನ್ನು ಆರ್ ಮಾಡಬೇಕಾದ್ರೆ ನಾನಿಲ್ಲಿ ಮೂರಂತ ಹಾಕೊಳ್ತೀನಿ ಮೂರಾದಾಗ ಏನಾಯ್ತು ನೋಡಿ ಕ್ಲೋರಿನ್ ಅದರ ಜೊತೆಗೆ ಬೇರಿಯಂ ಕೂಡ ಇಲ್ಲಿ ಚೇಂಜ್ ಆಯಿತು ಸೊ ಒಂದಿದ್ದದ್ದು ಬೇರಿಯಮ್ ಇಂಟು ತ್ರೀ ಇದು ಮೂರು ಬೇರಿಯಂನ ಪರಮಾಣುಗಳಾಯಿತು ಕ್ಲೋರಿನ್ ನೋಡಿ ಮೂರು ಗುಣಿಸು ಎರಡು ಅಥವಾ ಎರಡು ಗುಣಿಸು ಮೂರು ಸೊ ಇಲ್ಲೇನಾಯಿತು ಕ್ಲೋರಿನಿನ ಆರು ಪರಮಾಣುಗಳಾಯಿತು ಈಗ ಕ್ಲೋರಿನ್ ಬ್ಯಾಲೆನ್ಸ್ ಆಗಿದೆ ಈಗ ಬೇರಿಯಮ್ಮನ್ನು ನಾನು ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ ಬೇರಿಯಮ್ನ ಮೂರು ಪರಮಾಣುಗಳಿದೆ ಇಲ್ಲಿ ಬೇರಿಯಂನ ಒಂದು ಪರಮಾಣಿದೆ ಇದನ್ನು ಮೂರು ಮಾಡೋಣ ಸೊ ಇಲ್ಲಿ ನಾನು ಅಂತ ಬರ್ಕೊಳ್ತಾ ಇದ್ದೀನಿ ಒಂದು ಗುಣಿಸು ಮೂರು ಬೇರಿಯಂನ ಮೂರು ಪರಮಾಣುಗಳು ಬೇರಿಯಂನ ಮೂರು ಪರಮಾಣುಗಳು ಮಾಡ್ತಾ ಇದ್ದಾಗ ಇಲ್ಲಿ ನೋಡ್ಕೊಳ್ಳಿ ಇದು ಕೂಡ ಸಲ್ಫೇಟ್ ಚೇಂಜ್ ಇವಾಗ ಸೊ ಸಲ್ಫೇಟು ಒಂದು ಇಂಟು ತ್ರೀ ಸಲ್ಫೇಟಿನ ಮೂರು ಪರಮಾಣುಗಳು ಈಗ ಒಂದು ಸಲ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಏಕೆಂದರೆ ಈಕ್ವೇಷನ್ ಬ್ಯಾಲೆನ್ಸ್ ಆಗಿದೆ ಅಂತ ಕಾಣಿಸ್ತಾ ಇದೆ ಬೇರಿಯಂನ ಮೂರು ಪರಮಾಣುಗಳು ಇಲ್ಲಿ ಕೂಡ ಬೇರಿಯಂನ ಮೂರು ಪರಮಾಣುಗಳು ಕ್ಲೋರಿನಿನ ಆರು ಪರಮಾಣುಗಳು ಹಾಗೆ ಇಲ್ಲಿ ಕೂಡ ಆರು ಪರಮಾಣುಗಳು ಅದೇ ರೀತಿ ನೋಡಿ ಅಲ್ಯೂಮಿನಿಯಂನ ಎರಡು ಪರಮಾಣುಗಳು ಹಾಗೆ ಉತ್ಪನ್ನಗಳಲ್ಲಿ ಕೂಡ ಎರಡು ಪರಮಾಣುಗಳು ಸಲ್ಫೇಟಿನ ಮೂರು ಪರಮಾಣುಗಳು ಅದೇ ರೀತಿ ಇಲ್ಲಿ ಕೂಡ ಸಲ್ಫೇಟ್ ಮೂರಿದೆ ಸೊ ಈಕ್ವೇಷನ್ ಬ್ಯಾಲೆನ್ಸ್ ಆಗಿದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪೊಟ್ಯಾಷಿಯಂ ಲೋಹ ನೀರಿನೊಂದಿಗೆ ವರ್ತಿಸಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ನೀಲ ಉತ್ಪತ್ತಿ ಮಾಡುತ್ತದೆ ಇಕ್ವೇಷನನ್ನು ಬರ್ಕೊಳ್ಳೋಣ ಪೊಟ್ಯಾಷಿಯಂ ಲೋಹ ಕೆ ನೀರಿನೊಂದಿಗೆ ವರ್ತಿಸಿದಾಗ ಎಚ್ ಟು ಓ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಕೆಒ ಎಚ್ ಹಾಗೂ ಹೈಡ್ರೋಜನ್ ನೀಲ ಉಂಟಾಗುತ್ತದೆ ಎಚ್ ಟು ಈ ರಾಸಾಯನಿಕ ಸಮೀಕರಣವನ್ನು ನಾವು ಸರಿದೂಗಿಸಬೇಕಾಗಿದೆ ಪ್ರತಿವರ್ತಕಗಳನ್ನು ಬರ್ಕೋತೀನಿ ಪೊಟ್ಯಾಷಿಯಮ್ ಒಂದಿದೆ ಹೈಡ್ರೋಜನ್ ಎರಡಿದೆ ಆಕ್ಸಿಜನ್ ಒಂದಿದೆ ಅದೇ ರೀತಿ ಉತ್ಪನ್ನಗಳಲ್ಲಿ ಪೊಟ್ಯಾಷಿಯಮ್ ಒಂದು ಹೈಡ್ರೋಜನ್ ಒನ್ ಪ್ಲಸ್ ಇಲ್ಲಿ ಎರಡಿದೆ ಸೊ ಹೈಡ್ರೋಜನ್ ಒಟ್ಟಾರೆ ಮೂರಿದೆ ಹಾಗೆ ಆಕ್ಸಿಜನ್ ಒಂದಿದೆ ಪೊಟ್ಯಾಷಿಯಮ್ ಒಂದಿದೆ ಎರಡು ಕಡೆಗೆ ಹೈಡ್ರೋಜನ್ ಎರಡಿದೆ ಇಲ್ಲಿ ಇಲ್ಲಿ ಮೂರಿದೆ ಆಕ್ಸಿಜನ್ ಒಂದು ಹಾಗೆ ಒಂದಿದೆ ಈಗ ನಾನು ಹೈಡ್ರೋಜನನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಹೈಡ್ರೋಜನನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಇಲ್ಲಿ ಎರಡು ಅಂತ ನಾನು ಹಾಕೊಳ್ತಾ ಇದ್ದೀನಿ ಸೊ ಇಲ್ಲಿ ನೋಡಿ ಎರಡನ್ನು ಹಾಕೊಂಡಾಗ ಇದು ಪೊಟ್ಯಾಷಿಯಮ್ಗೆ ಕೂಡ ಅನ್ವಯಿಸುತ್ತೆ ಆಕ್ಸಿಜನ್ಗೆ ಕೂಡ ಅನ್ವಯಿಸುತ್ತೆ ಹಾಗೆ ಹೈಡ್ರೋಜನ್ಗೆ ಕೂಡ ಅನ್ವಯಿಸುತ್ತೆ ಸೊ ಪೊಟ್ಯಾಷಿಯಮ್ ಏನಾಯಿತು ಒಂದು ಗುಣಿಸು ಎರಡು ಎರಡಾಯಿತು ಅದೇ ರೀತಿ ಹೈಡ್ರೋಜನ್ ಈಗ ಎರಡಾಯಿತು ಇಲ್ಲಿ ಹಾಗೆ ಇಲ್ಲಿ ಎರಡಿದೆ ಸೊ ಒಟ್ಟಾರೆ ನಾಲ್ಕು ಹೈಡ್ರೋಜನ್ ಆಯಿತು ಹಾಗೆ ಆಕ್ಸಿಜನ್ ಕೂಡ ಏನಾಯಿತು ಒಂದು ಗುಣಿಸು ಎರಡು ಎರಡು ಆಕ್ಸಿಜನ್ ಆಯಿತು ಹೈಡ್ರೋಜನ್ ಇನ್ನೂ ಕೂಡ ಬ್ಯಾಲೆನ್ಸ್ ಆಗಿಲ್ಲ ಸೊ ಇಲ್ಲಿ ಹೈಡ್ರೋಜನ್ ನಾಲ್ಕಿದೆ ಇಲ್ಲಿ ಎರಡಿದೆ ಇಲ್ಲಿ ಎರಡು ಹೈಡ್ರೋಜನ್ ಇದ್ದೀನಿ ಈಗ ನೋಡಿ ಎರಡು ಗುಣಿಸು ಎರಡು ನಾಲ್ಕು ಹೈಡ್ರೋಜನ್ ಆಯಿತು ಹಾಗೆ ಇಲ್ಲಿ ಕೂಡ ನಾಲ್ಕು ಹೈಡ್ರೋಜನ್ ಇದೆ ಆದರೆ ಈಗ ಆಕ್ಸಿಜನ್ಗೆ ಈ ಎರಡು ಕೂಡ ಸಂಬಂಧಪಡುತ್ತೆ ಸೊ ಒನ್ ಇಂಟು ಟೂ ಎರಡು ಆಕ್ಸಿಜನ್ ಆಯಿತು ಹೈಡ್ರೋಜನ್ ಬ್ಯಾಲೆನ್ಸ್ ಆಯಿತು ಅದೇ ರೀತಿ ಆಕ್ಸಿಜನ್ ಕೂಡ ಇಲ್ಲಿ ಬ್ಯಾಲೆನ್ಸ್ ಆಯಿತು ಈಗ ಪೊಟ್ಯಾಷಿಯಮನ್ನು ನಾನು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗಿದೆ ಇಲ್ಲಿ ಪೊಟ್ಯಾಷಿಯಮ್ ಎರಡಿದೆ ಇಲ್ಲಿ ಒಂದಿದೆ ಇದನ್ನು ಎರಡು ಮಾಡಿಕೊಳ್ಳೋಣ ಒನ್ ಇಂಟು ಟೂ ಪೊಟ್ಯಾಷಿಯಮ್ ಕೂಡ ಎರಡಾಯಿತು ಸೊ ನಮ್ಮ ಇಕ್ವೇಷನ್ ಬ್ಯಾಲೆನ್ಸ್ ಆಗಿದೆ ಮುಂದಿನ ಪ್ರಶ್ನೆಯನ್ನು ನೋಡಿ ಪ್ರಶ್ನೆ ಆರು ಈ ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿರಿ ಅಂತ ಕೇಳಲಾಗಿದೆ ಒಟ್ಟು ನಾಲ್ಕು ಪ್ರಶ್ನೆಗಳಿವೆ ಮೊದಲನೇ ಇಕ್ವೇಷನನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ ಎಚ್ ಎನ್ ಒ ತ್ರೀ ಪ್ಲಸ್ ಸಿ ಎ ಓ ಎಚ್ ಟ್ವೈಸ್ ವರ್ತಿಸಿದಾಗ ಸಿ ಎನ್ ಓ ತ್ರೀ ಟ್ವೈಸ್ ಪ್ಲಸ್ ಎಚ್ ಟು ಓ ಎಚ್ ಎನ್ ಓ ತ್ರೀ ಅನ್ನೋದು ನೈಟ್ರಿಕ್ ಆಮ್ಲ ಸಿ ಎ ಓ ಎಚ್ ಟ್ವೈಸ್ ಕ್ಯಾಲ್ಷಿಯಂ ಹೈಡ್ರಾಕ್ಸೈಡ್ ವರ್ತಿಸಿದಾಗ ಕ್ಯಾಲ್ಷಿಯಂ ನೈಟ್ರೇಟ್ ಹಾಗೂ ನೀರು ಈ ಒಂದು ಇಕ್ವೇಷನನ್ನು ನಾವು ಬ್ಯಾಲೆನ್ಸ್ ಮಾಡಬೇಕಾಗಿದೆ ಪ್ರತಿವರ್ತಕಗಳಲ್ಲಿ ಯಾವ್ಯಾವ ಧಾತುಗಳಿದೆ ಅನ್ನೋದನ್ನು ನಾನಿಲ್ಲಿ ಬರ್ಕೋತಾ ಇದ್ದೀನಿ ಹೈಡ್ರೋಜನ್ ಅದೇ ರೀತಿ ನೈಟ್ರೋಜನ್ ಹಾಗೆ ಆಕ್ಸಿಜನ್ ಇದೆ ಕ್ಯಾಲ್ಸಿಯಂ ಕೂಡ ಇದೆ ಉತ್ಪನ್ನಗಳಲ್ಲಿ ಕೂಡ ಹೈಡ್ರೋಜನ್ ನೈಟ್ರೋಜನ್ ಆಕ್ಸಿಜನ್ ಕ್ಯಾಲ್ಸಿಯಂ ಎಷ್ಟು ಪರಿಮಾಣಗಳಿದೆ ಅನ್ನೋದನ್ನ ಲೆಕ್ಕ ಹಾಕಿಬಿಟ್ಟು ಬರ್ಕೊಳ್ಳೋಣ ಹೈಡ್ರೋಜನ್ ಇಲ್ಲಿ ಒಂದಿದೆ ಇದೆ ಹಾಗೆ ಇಲ್ಲಿ ಎರಡಿದೆ ಇದೆ ಸೊ ಒನ್ ಪ್ಲಸ್ ಟೂ ಟೋಟಲ್ ಆಗಿ ತ್ರೀ ಹೈಡ್ರೋಜನ್ ಇದೆ ನೈಟ್ರೋಜನ್ ನೋಡಿ ಒಂದಿದೆ ಇದೆ ಆಕ್ಸಿಜನ್ ಇಲ್ಲಿ ಮೂರು ಆಕ್ಸಿಜನ್ ಇದೆ ಹಾಗೆ ಇಲ್ಲಿ ಇದು ಕಾಮನ್ ಆಗಿ ಎರಡು ಈ ಆಕ್ಸಿಜನ್ಗೂ ಬರ್ತಾ ಇದೆ ಅದರಿಂದ ಎರಡು ಆಕ್ಸಿಜನ್ ಇಲ್ಲಿ ಮೂರು ಪ್ಲಸ್ ಎರಡು ಟೋಟಲ್ ಆಗಿ ಐದು ಆಕ್ಸಿಜನ್ನಿನ ಪರಮಾಣುಗಳಿದೆ ಕ್ಯಾಲ್ಶಿಯಂ ಒಂದು ಉತ್ಪನ್ನಗಳಲ್ಲಿ ನೋಡೋಣ ಹೈಡ್ರೋಜನ್ ಎರಡು ನೈಟ್ರೋಜನ್ ನೋಡಿ ಈ ಇಲ್ಲಿರುವಂತಹ ಟೂ ನೈಟ್ರೋಜನಿಗೂ ಅನ್ವಯಿಸುತ್ತೆ ಹಾಗೆ ಆಕ್ಸಿಜನ್ಗೂ ಅನ್ವಯಿಸುತ್ತೆ ಆದ್ದರಿಂದ ನೈಟ್ರೋಜನ್ ಎರಡು ಆಕ್ಸಿಜನ್ ನೋಡಿ ಮೂರು ಗುಣಿಸು ಎರಡು ಆರಾಗತ್ತೆ ಹಾಗೆ ಇಲ್ಲಿ ಕೂಡ ಒಂದು ಆಕ್ಸಿಜನ್ ಇದೆ ಪ್ಲಸ್ ಒನ್ ಒಟ್ಟಾರೆ ಏಳು ಆಕ್ಸಿಜನಿನ ಪರಮಾಣುಗಳು ಕ್ಯಾಲ್ಸಿಯಂ ಇಲ್ಲಿ ಕೂಡ ಒಂದಿದೆ ಸೊ ಇಕ್ವೇಷನನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ನಾನು ನೈಟ್ರೋಜನ್ನಿಂದ ಇಲ್ಲಿ ಪ್ರಾರಂಭ ಇದ್ದೀನಿ ನೈಟ್ರೋಜನ್ ಒಂದಿದೆ ಇಲ್ಲಿ ನೈಟ್ರೋಜನಿನ ಎರಡು ಪರಮಾಣುಗಳಿದೆ ಸೊ ಇಲ್ಲಿ ನಾನು ಎರಡು ಹಾಕ್ಕೊಳ್ತಾ ಇದ್ದೀನಿ ಎರಡು ಹಾಕ್ಕೊಂಡಾಗ ಇಲ್ಲಿ ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ ಹಾಗೂ ಆಕ್ಸಿಜನ್ ಪರಮಾಣುಗಳ ಸಂಖ್ಯೆ ಕೂಡ ಬದಲಾಯಿತು ಹೈಡ್ರೋಜನನ್ನು ಬರ್ಕೊಳ್ಳೋಣ ನೋಡಿ ಇಲ್ಲಿ ಟೂ ಹೈಡ್ರೋಜನ್ ಆಯಿತು ಇಲ್ಲಿ ಒಂದಿದ್ದದ್ದು ಟೂ ಆಗುತ್ತೆ ಸೊ ಇದನ್ನು ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಇಲ್ಲಿ ಟೂ ಹೈಡ್ರೋಜನ್ ಅದೇ ರೀತಿ ಇಲ್ಲಿ ಕೂಡ ಎರಡು ಹೈಡ್ರೋಜನ್ ಸೊ ಒಟ್ಟಾರೆ ಈಗ ನಾಲ್ಕು ಹೈಡ್ರೋಜನ್ ಪರಮಾಣುಗಳಾಯಿತು ಹಾಗೆ ನೈಟ್ರೋಜನ್ನಿನ ಎರಡು ಪರಮಾಣುಗಳು ನೆಕ್ಸ್ಟ್ ನೋಡಿ ಆಕ್ಸಿಜನ್ ಕೂಡ ಬದಲಾವಣೆ ಆಯಿತು ಇಲ್ಲಿ ಮೂರಿದೆ ಎರಡು ಗುಣಿಸು ಮೂರು ಅಂದರೆ ಆರು ಆಕ್ಸಿಜನ್ನಿನ ಪರಮಾಣುಗಳಾಯಿತು ಅದೇ ರೀತಿ ಇಲ್ಲಿ ಎರಡು ಸೊ ಟೋಟಲಿ ಎಂಟು ಆಕ್ಸಿಜನಿನ ಪರಮಾಣುಗಳು ಆಯಿತು ಇಲ್ಲಿ ಎಂಟು ಆಕ್ಸಿಜನ್ ಇಲ್ಲಿ ಏಳು ಆಕ್ಸಿಜನ್ ಇದೆ ಸೊ ಇಲ್ಲಿ ನೋಡಿ ಹೈಡ್ರೋಜನ್ ಇಲ್ಲಿ ನಾಲ್ಕಿದೆ ಇಲ್ಲಿ ಎರಡಿದೆ ಸೊ ಹೈಡ್ರೋಜನನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಇಲ್ಲಿ ಎರಡು ಹೈಡ್ರೋಜನ್ ಹಾಕಿದರೆ ಹೈಡ್ರೋಜನ್ ನಾಲ್ಕು ಆಗುತ್ತೆ ಸೊ ಹೈಡ್ರೋಜನ್ ಟೂ ಇಂಟು ಟೂ ಹೈಡ್ರೋಜನ್ ನಾಲ್ಕಾಯಿತು ಅದೇ ರೀತಿ ಆಕ್ಸಿಜನ್ ಕೂಡ ಇಲ್ಲಿ ಚೇಂಜ್ ಆಯಿತು ಇಲ್ಲಿರುವಂತಹ ಆರು ಆಕ್ಸಿಜನ್ ಪರಮಾಣುಗಳು ಹಾಗೇ ಇಲ್ಲಿ ಎರಡು ಆಕ್ಸಿಜನಿನ ಪರಮಾಣುಗಳು ಒಟ್ಟಾರೆ ಎಂಟು ಆಕ್ಸಿಜನಿನ ಪರಮಾಣುಗಳು ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಹೈಡ್ರೋಜನಿನ ನಾಲ್ಕು ಪರಮಾಣುಗಳು ಹಾಗೆ ಇಲ್ಲಿ ಹೈಡ್ರೋಜನಿನ ನಾಲ್ಕು ಪರಮಾಣುಗಳು ನೈಟ್ರೋಜನಿನ ಎರಡು ಪರಮಾಣು ನೈಟ್ರೋಜನ್ ಎರಡು ಆಕ್ಸಿಜನ್ ಎಂಟು ಆಕ್ಸಿಜನ್ ಇಲ್ಲಿ ಕೂಡ ಎಂಟಿದೆ ಕ್ಯಾಲ್ಶಿಯಂ ಒಂದಿದೆ ಇಲ್ಲಿ ಕೂಡ ಒಂದಿದೆ ಸೊ ಇದು ಬ್ಯಾಲೆನ್ಸ್ ಆಯಿತು ಕೆಮಿಕಲ್ ಇಕ್ವೇಷನ್ ಈಗ ಏನಾಯ್ತು ನೋಡಿ ಎರಡು ಎಚ್ ಎನ್ ಒ ತ್ರೀ ಪ್ಲಸ್ ಸಿ ಎ ಓ ಎಚ್ ಟ್ವೈಸ್ ವರ್ತಿಸಿದಾಗ ಸಿ ಎನ್ ಒ ತ್ರೀ ಟ್ವೈಸ್ ಪ್ಲಸ್ ಟು ಎಚ್ ಟು ಒ ಅನ್ನೋದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಆಗುತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಸಲ್ಫ್ಯೂರಿಕ್ ಆಮ್ಲ ವರ್ತಿಸಿದಾಗ ಸೋಡಿಯಂ ಸಲ್ಫೇಟ್ ಪ್ಲಸ್ ನೀರು ಉಂಟಾಗುತ್ತದೆ ಈ ಒಂದು ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಬೇಕಾಗಿದೆ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಸಲ್ಫ್ಯೂರಿಕ್ ಆಮ್ಲ ವರ್ತಿಸಿದಾಗ ಸೋಡಿಯಂ ಸಲ್ಫೇಟ್ ಹಾಗೂ ನೀರು ಸಮೀಕರಣ ಸರಿದೂಗಿಸಬೇಕಾಗಿದೆ ಸೊ ಪ್ರತಿವರ್ತಕಗಳಲ್ಲಿ ಯಾವ್ಯಾವ ಧಾತುಗಳಿದೆ ಅನ್ನೋದನ್ನು ನಾನು ಪಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಸೋಡಿಯಂ ಇದೆ ಹಾಗೆ ಆಕ್ಸಿಜನ್ ಇದೆ ಅದೇ ರೀತಿ ಹೈಡ್ರೋಜನ್ ಇದೆ ಮತ್ತು ಸಲ್ಫರ್ ಇದೆ ಉತ್ಪನ್ನಗಳಲ್ಲಿ ಕೂಡ ಸೋಡಿಯಂ ಆಕ್ಸಿಜನ್ ಹೈಡ್ರೋಜನ್ ಹಾಗೂ ಸಲ್ಫರ್ ಇದೆ ಈಗ ಈ ಒಂದು ಇಕ್ವೇಷನನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಮೊದಲಿಗೆ ಈಗ ಧಾತುಗಳ ಪರಮಾಣುಗಳು ಎಷ್ಟೆಷ್ಟಿದೆ ಅನ್ನೋದನ್ನು ಲೆಕ್ಕ ಹಾಕಿಬಿಟ್ಟು ಇಲ್ಲಿ ನಾನು ಬರ್ಕೊಳ್ತಾ ಇದ್ದೀನಿ ಸೋಡಿಯಂ ನೋಡಿ ಒಂದಿದೆ ಹಾಗೆ ಆಕ್ಸಿಜನ್ ಇಲ್ಲಿ ಒಂದಿದೆ ಹಾಗೆ ಇಲ್ಲಿ ನಾಲ್ಕಿದೆ ಸೊ ಒನ್ ಪ್ಲಸ್ ಫೋರ್ ಫೈ ಹೈಡ್ರೋಜನ್ ನೋಡಿ ಇಲ್ಲಿ ಒಂದಿದೆ ಇಲ್ಲಿ ಎರಡಿದೆ ಸೊ ಒನ್ ಪ್ಲಸ್ ಟೂ ತ್ರೀ ಅದೇ ರೀತಿ ಸಲ್ಫರ್ ಇಲ್ಲಿ ಒಂದಿದೆ ಉತ್ಪನ್ನಗಳಲ್ಲಿ ಸೋಡಿಯಂ ಎಷ್ಟಿದೆ ನೋಡೋಣ ಸೋಡಿಯಂ ಎರಡಿದೆ ಆಕ್ಸಿಜನ್ ಇಲ್ಲಿ ನಾಲ್ಕು ಪ್ಲಸ್ ಒಂದು ಒಟ್ಟಾರೆ ಐದು ಹಾಗೆ ಹೈಡ್ರೋಜನ್ ನೋಡಿ ಕೇವಲ ಎರಡು ಹೈಡ್ರೋಜನ್ಗಳಿದೆ ನಂತರ ಸಲ್ಫರ್ ಕೇವಲ ಒಂದು ಸಲ್ಫರ್ ಇದೆ ಈಗ ಈ ಒಂದು ಕೆಮಿಕಲ್ ಇಕ್ವೇಷನನ್ನು ನಾನು ಬ್ಯಾಲೆನ್ಸ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಸೋಡಿಯಂನಿಂದ ಪ್ರಾರಂಭ ಮಾಡೋಣ ಇಲ್ಲಿ ಸೋಡಿಯಂ ಒಂದಿದೆ ಇಲ್ಲಿ ಸೋಡಿಯಂ ಎರಡಿದೆ ಸೊ ಸೋಡಿಯಂ ಎರಡು ಮಾಡಲಿಕ್ಕೆ ಇಲ್ಲಿ ಎರಡು ಅಂತ ನಾನು ಹಾಕ್ಕೊಳ್ತೀನಿ ಈಗ ಸೋಡಿಯಮನ್ನು ನಾನು ಅಂತ ಮಾಡಿದೆ ಆದರೆ ಸೋಡಿಯಂ ಜೊತೆಗೆ ಆಕ್ಸಿಜನ್ನಿನ ಪರಮಾಣುಗಳ ಸಂಖ್ಯೆ ಕೂಡ ಇಲ್ಲಿ ಚೇಂಜ್ ಆಗುತ್ತೆ ಹಾಗೆ ಹೈಡ್ರೋಜನ್ನಿನ ಸಂಖ್ಯೆಗಳು ಕೂಡ ಚೇಂಜ್ ಆಗುತ್ತೆ ಸೊ ಸೋಡಿಯಮನ್ನು ಬರ್ಕೊಳ್ತೀನಿ ಒನ್ ಇಂಟು ಟೂ ಟೂ ಎರಡು ಸೋಡಿಯಂ ಆಯಿತು ಆಕ್ಸಿಜನ್ನನ್ನು ಅಪ್ಡೇಟ್ ಮಾಡ್ತೀನಿ ಎರಡು ಆಕ್ಸಿಜನ್ ಪ್ಲಸ್ ಇಲ್ಲಿರುವಂತಹ ನಾಲ್ಕು ಆಕ್ಸಿಜನ್ ಒಟ್ಟಾರೆ ಆರು ಆಕ್ಸಿಜನ್ನಿನ ಪರಮಾಣುಗಳು ಹೈಡ್ರೋಜನ್ ಕೂಡ ನಾನು ಅಪ್ಡೇಟ್ ಮಾಡಬೇಕೀಗ ಇಲ್ಲಿ ಸೊ ಇಲ್ಲಿ ಹೈಡ್ರೋಜನ್ ಎರಡು ಪ್ಲಸ್ ಎರಡು ನಾಲ್ಕು ಹೈಡ್ರೋಜನ್ ಪರಮಾಣುಗಳು ಸಲ್ಫರ್ ಒಂದಿದೆ ಈಗ ಇಲ್ಲಿ ಸೋಡಿಯಂ ಬ್ಯಾಲೆನ್ಸ್ ಆಯಿತು ಆಕ್ಸಿಜನ್ ಆರಿದೆ ಇಲ್ಲಿ ಐದಿದೆ ಹೈಡ್ರೋಜನ್ ಇಲ್ಲಿ ನಾಲ್ಕಿದೆ ಇಲ್ಲಿ ಎರಡಿದೆ ಸಲ್ಫರ್ ಒಂದು ಮತ್ತು ಒಂದಿದೆ ಸೊ ಈಗ ನಾನೇನು ಮಾಡ್ತೀನಿ ಹೈಡ್ರೋಜನನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇಲ್ಲಿ ಹೈಡ್ರೋಜನ್ ನಾಲ್ಕು ಮಾಡಲಿಕ್ಕೆ ಎರಡು ಅಂತ ಹಾಕ್ಕೊಳ್ತೀನಿ ಸೊ ಇಲ್ಲೇನಾಯ್ತು ನೋಡಿ ಈಗ ಹೈಡ್ರೋಜನ್ ಇದ್ದಿದ್ದು ಟೂ ಇಂಟು ಟೂ ನಾಲ್ಕಾಯಿತು ಅದೇ ರೀತಿ ಆಕ್ಸಿಜನ್ನಿನ ಪರಮಾಣುಗಳ ಸಂಖ್ಯೆ ಕೂಡ ಇಲ್ಲಿ ಬದಲಾವಣೆ ಆಯಿತು ಎರಡು ಇದು ಆಕ್ಸಿಜನ್ನಿಗೆ ಕೂಡ ಅನ್ವಯಿಸುತ್ತೆ ಸೊ ಆಕ್ಸಿಜನ್ನನ್ನು ಅಪ್ಡೇಟ್ ಮಾಡ್ತೀನಿ ನಾಲ್ಕು ಪ್ಲಸ್ ಎರಡಾಯಿತು ಒಟ್ಟಾರೆ ಆರು ಆಕ್ಸಿಜನಿನ ಪರಮಾಣುಗಳು ಈಗ ಕೆಮಿಕಲ್ ಇಕ್ವೇಷನ್ ಬ್ಯಾಲೆನ್ಸ್ ಆಗಿದೆ ಅಂತ ಅನ್ನಿಸ್ತಾ ಇದೆ ನೋಡಿ ಸೋಡಿಯಂ ಎರಡು ಇಲ್ಲಿ ಕೂಡ ಎರಡು ಆಕ್ಸಿಜನ್ ಆರು ಇಲ್ಲಿ ಕೂಡ ಆರು ಹೈಡ್ರೋಜನ್ ನಾಲ್ಕು ಇಲ್ಲಿ ಕೂಡ ನಾಲ್ಕಿದೆ ಸಲ್ಫರ್ ಒಂದು ಇಲ್ಲಿ ಕೂಡ ಸಲ್ಫರ್ ಒಂದಿದೆ ಸೊ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ ಏನಾಯಿತು ಟು ಎನ್ ಎ ಓ ಎಚ್ ಪ್ಲಸ್ ಎಚ್ ಟು ಎಸ್ ಒ ಫೋರ್ ಎನ್ ಎ ಟು ಎಸ್ ಒ ಫೋರ್ ಪ್ಲಸ್ ಟು ಎಚ್ ಟು ಓ ಈಕ್ವೇಷನನ್ನು ನಾವೀಗ ಬ್ಯಾಲೆನ್ಸ್ ಮಾಡಬೇಕಾಗಿದೆ ಸೋಡಿಯಂ ಕ್ಲೋರೈಡ್ ಪ್ಲಸ್ ಸಿಲ್ವರ್ ನೈಟ್ರೇಟ್ ಅಥವಾ ಬೆಳ್ಳಿಯ ನೈಟ್ರೇಟ್ ವರ್ತಿಸಿದಾಗ ಬೆಳ್ಳಿಯ ಕ್ಲೋರೈಡ್ ಮತ್ತು ಸೋಡಿಯಂ ನೈಟ್ರೇಟ್ ಉಂಟಾಗುತ್ತದೆ ಈ ರಾಸಾಯನಿಕ ಸಮೀಕರಣವನ್ನು ನಾವು ಸರಿದೂಗಿಸಬೇಕಾಗಿದೆ ಸೊ ಇಲ್ಲಿ ನಾನು ಈಗ ಬರ್ಕೊಳ್ತಾ ಇದ್ದೀನಿ ಸೋಡಿಯಂ ಕ್ಲೋರಿನ್ ಹಾಗೆ ಬೆಳ್ಳಿ ಮತ್ತು ಇಲ್ಲಿ ನೈಟ್ರೇಟ್ ಗುಂಪಿದೆ ಸೊ ನೈಟ್ರೇಟ್ ಗುಂಪನ್ನು ನಾನು ಬರ್ಕೊಳ್ತಾ ಇದ್ದೀನಿ ಅದೇ ರೀತಿ ಉತ್ಪನ್ನಗಳಲ್ಲಿ ಕೂಡ ಸೋಡಿಯಂ ಕ್ಲೋರಿನ್ ಬೆಳ್ಳಿ ಮತ್ತು ನೈಟ್ರೇಟ್ ಒಟ್ಟು ಎಷ್ಟು ಪರಮಾಣುಗಳಿದೆ ಅನ್ನೋದನ್ನು ಲೆಕ್ಕ ಹಾಕಿಬಿಟ್ಟು ಬರ್ಕೊಳ್ಳೋಣ ಸೋಡಿಯಂ ನೋಡಿ ಇಲ್ಲಿ ಕೇವಲ ಒಂದಿದೆ ಕ್ಲೋರಿನ್ ಒಂದಿದೆ ಹಾಗೆ ಬೆಳ್ಳಿ ಒಂದಿದೆ ಅದೇ ರೀತಿ ನೈಟ್ರೇಟ್ ಕೂಡ ಒಂದಿದೆ ನೈಟ್ರೇಟ್ ಗುಂಪಾಗಿರೋದ್ರಿಂದ ಎನ್ಒ ತ್ರೀಯನ್ನು ಇಲ್ಲಿ ಪ್ರತ್ಯೇಕವಾಗಿ ನಾನು ಬರ್ಕೊಂಡಿದ್ದೀನಿ ಅದೇ ರೀತಿ ಸೋಡಿಯಂ ನೋಡಿ ಇಲ್ಲಿ ಒಂದಿದೆ ಕ್ಲೋರಿನ್ ಒಂದಿದೆ ಬೆಳ್ಳಿ ಒಂದಿದೆ ಹಾಗೆ ನೈಟ್ರೇಟ್ ಕೂಡ ಒಂದಿದೆ ಇಲ್ಲಿ ಪ್ರತಿವರ್ತಕಗಳಲ್ಲಿರುವ ಪರಮಾಣುಗಳ ಸಂಖ್ಯೆ ಹಾಗೂ ಉತ್ಪನ್ನಗಳಲ್ಲಿರುವಂತಹ ಪರಮಾಣುಗಳ ಸಂಖ್ಯೆ ಒಂದೇ ರೀತಿಯಾಗಿರೋದ್ರಿಂದ ಈ ಸಮೀಕರಣ ಸರಿದೂಗಿಸಲ್ಪಟ್ಟಿದೆ ಆದ್ದರಿಂದ ಸರಿದೂಗಿಸಿದ ಸಮೀಕರಣ ಅಂದರೆ ಎನ್ ಎ ಸಿ ಎಲ್ ಪ್ಲಸ್ ಎ ಜಿ ಎನ್ ಓ ತ್ರೀ ವರ್ತಿಸಿದಾಗ ಎ ಜಿ ಸಿ ಎಲ್ ಹಾಗೂ ಎನ್ ಎ ಎನ್ ಓ ತ್ರೀ ಮುಂದಿನ ಒಂದು ಸಮೀಕರಣ ಯಾವುದಿದೆ ಅಂತ ನೋಡೋಣ ಈ ಸಮೀಕರಣವನ್ನು ನಾವೀಗ ಸರಿದೂಗಿಸಬೇಕಾಗಿದೆ ಬೇರಿಯಂ ಕ್ಲೋರೈಡ್ ಸಲ್ಫ್ಯೂರಿಕ್ ಆಮ್ಲ ಬೇರಿಯಂ ಸಲ್ಫೇಟ್ ಹಾಗೂ ಹೈಡ್ರೋಕ್ಲೋರಿಕ್ ಆಮ್ಲ ಧಾತುಗಳನ್ನು ಬರ್ಕೊಳ್ತಾ ಇದ್ದೀನಿ ಬಿ ಎ ಕ್ಲೋರಿನ್ ಇದೆ ಹೈಡ್ರೋಜನ್ ಇದೆ ಹಾಗೆ ಸಲ್ಫರ್ ಇದೆ ಮತ್ತೆ ಆಕ್ಸಿಜನ್ ಇದೆ ಇಲ್ಲಿ ಕೂಡ ಬೇರಿಯಂ ಕ್ಲೋರಿನ್ ಹೈಡ್ರೋಜನ್ ಸಲ್ಫರ್ ಹಾಗೆ ಆಕ್ಸಿಜನ್ ಬೇರಿಯಂ ಎಷ್ಟಿದೆ ಅಂತ ಲೆಕ್ಕ ಹಾಕಿಬಿಟ್ಟು ಬರೆಯೋಣ ಬೇರಿಯಂ ಒಂದಿದೆ ಕ್ಲೋರಿನ್ ಎರಡಿದೆ ಹೈಡ್ರೋಜನ್ ಎರಡಿದೆ ಸಲ್ಫರ್ ಒಂದಿದೆ ಆಕ್ಸಿಜನ್ ನಾಲ್ಕಿದೆ ಅದೇ ರೀತಿ ಉತ್ಪನ್ನಗಳಲ್ಲಿ ಬೇರಿಯಂ ಒಂದು ಕ್ಲೋರಿನ್ ಒಂದು ಹೈಡ್ರೋಜನ್ ಒಂದಿದೆ ಸಲ್ಫರ್ ಒಂದಿದೆ ಹಾಗೆ ಆಕ್ಸಿಜನ್ ನಾಲ್ಕಿದೆ ಇಲ್ಲಿ ಬೇರಿಯಂ ಬ್ಯಾಲೆನ್ಸ್ ಆಗಿದೆ ಅದೇ ರೀತಿ ಆಕ್ಸಿಜನ್ ಕೂಡ ಬ್ಯಾಲೆನ್ಸ್ಡ್ ಇದೆ ಸಲ್ಫರ್ ಕೂಡ ಬ್ಯಾಲೆನ್ಸ್ಡ್ ಆಗಿದೆ ಕ್ಲೋರಿನ್ ಮತ್ತು ಹೈಡ್ರೋಜನ್ ನಾನೀಗ ಬ್ಯಾಲೆನ್ಸ್ ಮಾಡಬೇಕಾಗಿದೆ ಸೊ ನಾನಿಲ್ಲಿ ಎರಡು ಅಂತ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಇದು ಎರಡು ಹೈಡ್ರೋಜನಿಗೆ ಕೂಡ ಅನ್ವಯಿಸುತ್ತೆ ಅದೇ ರೀತಿ ಕ್ಲೋರಿನಿಗೆ ಕೂಡ ಅನ್ವಯಿಸುತ್ತೆ ಸೊ ಹೈಡ್ರೋಜನ್ ಏನಾಯಿತು ಒನ್ ಇಂಟು ಟೂ ಟೂ ಆಯಿತು ಅದೇ ರೀತಿ ಕ್ಲೋರಿನ್ ಕೂಡ ಒನ್ ಇಂಟು ಟೂ ಟೂ ಆಯಿತು ಈಗ ನೋಡಿ ಬೇರಿಯಂ ಒನ್ ಕ್ಲೋರಿನ್ ಟು ಹೈಡ್ರೋಜನ್ ಟು ಸಲ್ಫರ್ ಒನ್ ಆ್ಯಂಡ್ ಆಕ್ಸಿಜನ್ ಕೂಡ ಫೋರ್ ಸೊ ಈ ಒಂದು ಇಕ್ವೇಷನ್ ಬ್ಯಾಲೆನ್ಸ್ಡ್ ಆಗಿದೆ ಪ್ರಶ್ನೆ ಏಳು ಈ ಕೆಳಗಿನ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಅಂತ ಕೇಳಲಾಗಿದೆ ಸೊ ಇಲ್ಲಿ ನಾಲ್ಕು ಪ್ರಶ್ನೆಗಳಿವೆ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ನೋಡಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ವರ್ತಿಸಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ನೀರು ಉಂಟಾಗುತ್ತದೆ ಇದರ ಒಂದು ರಾಸಾಯನಿಕ ಸಮೀಕರಣವನ್ನು ಬರೀಬೇಕಾಗಿದೆ ಹಾಗೂ ಸಮೀಕರಣವನ್ನು ಸರಿದೂಗಿಸಬೇಕಾಗಿದೆ ಆಲ್ರೆಡಿ ಸಮೀಕರಣವನ್ನು ಯಾವ ರೀತಿಯಾಗಿ ಸರಿದೂಗಿಸೋದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈಗ ನಾನು ನೇರವಾಗಿ ಉತ್ತರಗಳನ್ನು ಬರಿತಾ ಹೋಗ್ತಾ ಇದ್ದೀನಿ ನಿಮಗೇನಾದರೂ ಇದರಲ್ಲಿ ಡೌಟ್ಸ್ಗಳಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ನನಗೆ ಪ್ರಶ್ನೆಯನ್ನು ಕೇಳ್ಬೋದು ಅದನ್ನು ನಾನು ಮತ್ತೆ ಪುನಃ ವಿವರಿಸೋ ಪ್ರಯತ್ನವನ್ನು ಮಾಡ್ತೀನಿ ಸೊ ಇಲ್ಲಿ ನೇರವಾಗಿ ತೆಗೆದುಕೊಳ್ಳೋಣ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸಿ ಎ ಓ ಎಚ್ ಟ್ವೈಸ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಸಿ ಒ ಟು ವರ್ತಿಸಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಿ ಎ ಸಿ ಒ ತ್ರೀ ಪ್ಲಸ್ ನೀರು ಎಚ್ ಟು ಊ ಈ ಒಂದು ರಾಸಾಯನಿಕ ಸಮೀಕರಣ ಆಲ್ರೆಡಿ ಬ್ಯಾಲೆನ್ಸ್ಡ್ ಆಗಿದೆ ನೀವು ನಾನು ಹಾಗೆ ಪ್ರತಿವರ್ತಕಗಳಲ್ಲಿರುವ ಧಾತುಗಳು ಹಾಗೂ ಅವುಗಳಲ್ಲಿರುವಂತಹ ಪರಮಾಣುಗಳು ಎಷ್ಟಿದೆ ಅನ್ನೋದನ್ನು ಕೌಂಟ್ ಮಾಡಿ ವೆರಿಫೈ ಮಾಡಿದರೆ ಈ ಕೆಮಿಕಲ್ ಇಕ್ವೇಷನ್ ಬ್ಯಾಲೆನ್ಸ್ ಆಗಿರೋದು ನಿಮಗೆ ಅರ್ಥ ಆಗುತ್ತೆ ಸೊ ಈ ಕೆಮಿಕಲ್ ಇಕ್ವೇಷನ್ ಆಲ್ರೆಡಿ ಬ್ಯಾಲೆನ್ಸ್ಡ್ ಇದೆ ಬಿ ಸತು ಪ್ಲಸ್ ಬೆಳ್ಳಿಯ ನೈಟ್ರೇಟ್ ವರ್ತಿಸಿದಾಗ ಸತುವಿನ ನೈಟ್ರೇಟ್ ಪ್ಲಸ್ ಬೆಳ್ಳಿ ಉಂಟಾಗುತ್ತದೆ ಸತು ಝಿಂಕ್ ಎನ್ ಪ್ಲಸ್ ಬೆಳ್ಳಿಯ ನೈಟ್ರೇಟ್ ಎ ಜಿ ಎನ್ನುವ ತ್ರೀ ಪ್ಲಸ್ ಸತುವಿನ ನೈಟ್ರೇಟ್ ಝಿಂಕ್ ನೈಟ್ರೇಟ್ ಎನ್ ಎನ್ನುವ ತ್ರೀ ಟ್ವೈಸ್ ಪ್ಲಸ್ ಬೆಳ್ಳಿ ಎ ಜಿ ಈ ಒಂದು ಸಮೀಕರಣವನ್ನು ನಾವು ಬ್ಯಾಲೆನ್ಸ್ ಮಾಡಿದಾಗ ಇಲ್ಲಿ ಎರಡು ಬರುತ್ತೆ ಹಾಗೆ ಬೆಳ್ಳಿ ಏನಿದೆ ಇಲ್ಲಿ ಕೂಡ ಎರಡು ಬರುತ್ತೆ ಅದೇ ರೀತಿ ಸಿ ಪ್ರಶ್ನೆ ನೋಡಿ ಅಲುಮಿನಿಯಂ ಪ್ಲಸ್ ತಾಮ್ರದ ಕ್ಲೋರೈಡ್ ವರ್ತಿಸಿದಾಗ ಅಲುಮಿನಿಯಂ ಕ್ಲೋರೈಡ್ ಹಾಗೂ ತಾಮ್ರ ಸಿಗತ್ತೆ ಅಲುಮಿನಿಯಂ ಎ ಎಲ್ ತಾಮ್ರದ ಕ್ಲೋರೈಡ್ ಸಿ ಯು ಸಿ ಎಲ್ ಟು ಅಲುಮಿನಿಯಂ ಕ್ಲೋರೈಡ್ ಎಲ್ ಸಿ ಎಲ್ ತ್ರೀ ಹಾಗೂ ತಾಮ್ರ ಸಿ ಯು ಈ ಇಕ್ವೇಶನನ್ನು ನಾವು ಬ್ಯಾಲೆನ್ಸ್ ಮಾಡಿದಾಗ ಟೂ ಎಲ್ ಪ್ಲಸ್ ತ್ರೀ ಸಿ ಯು ಸಿ ಎಲ್ ಟು ಪ್ಲಸ್ ಟೂ ಎ ಎಲ್ ಸಿ ಎಲ್ ತ್ರೀ ಪ್ಲಸ್ ತ್ರೀ ಸಿ ಯು ಆಗತ್ತೆ ಇದನ್ನು ಕೂಡ ನಾನು ಆಲ್ರೆಡಿ ಯಾವ ರೀತಿ ತಿಳಿಸಿದ್ದೀನಿ ಆ ರೀತಿ ನೀವು ಬರ್ಕೊಂಡು ಬ್ಯಾಲೆನ್ಸ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ ಡಿ ನೋಡಿ ಬೇರಿಯಂ ಕ್ಲೋರೈಡ್ ಪ್ಲಸ್ ಸಲ್ಫೇಟ್ ವರ್ತಿಸಿದಾಗ ಬೇರಿಯಂ ಸಲ್ಫೇಟ್ ಹಾಗೂ ಪೊಟ್ಯಾಷಿಯಂ ಕ್ಲೋರೈಡ್ ಉಂಟಾಗತ್ತೆ ಕ್ಲೋರೈಡ್ ಬಿ ಸಲ್ಫೇಟ್ ಕೆ ಬೇರಿಯಂ ಸಲ್ಫೇಟ್ ಬಿ ಎ ಎಸ್ಒ ಫೋರ್ ಪ್ಲಸ್ ಪೊಟ್ಯಾಷಿಯಂ ಕ್ಲೋರೈಡ್ ಕೆ ಸಿ ಎಲ್ ಈಕ್ವೇಷನನ್ನು ನಾವು ಬ್ಯಾಲೆನ್ಸ್ ಮಾಡಿದಾಗ ಇಲ್ಲಿ ಟೂ ಕೆ ಸಿ ಎಲ್ ಬರ್ತಾ ಇದೆ ಇಕ್ವೇಷನನ್ನು ಬರ್ಕೊಂಡು ಇದು ಬ್ಯಾಲೆನ್ಸ್ ಯಾವ ರೀತಿ ಇದೆ ಅನ್ನೋದನ್ನು ಚೆಕ್ ಮಾಡಿ ಪ್ರಶ್ನೆ ಎಂಟು ಈ ಕೆಳಗಿನವುಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಹಾಗೂ ಪ್ರತಿಯೊಂದು ಕ್ರಿಯೆಯ ವಿಧವನ್ನು ಗುರುತಿಸಿ ಅಂತ ಕೇಳಲಾಗಿದೆ ರಾಸಾಯನಿಕ ಸಮೀಕರಣ ಇಲ್ಲಿ ಹೇಳಿಕೆ ರೂಪದಲ್ಲಿ ನೀಡಲಾಗಿದೆ ಇದನ್ನು ನಾವು ಸಮೀಕರಣದ ರೂಪದಲ್ಲಿ ಬರೀಬೇಕು ಹಾಗೂ ಅದನ್ನು ಸರಿದೂಗಿಸಬೇಕು ಹಾಗೆ ಅದು ಯಾವ ಬಗೆಯ ರಾಸಾಯನಿಕ ಕ್ರಿಯೆ ಅನ್ನೋದನ್ನು ಕೂಡ ನಾವು ಗುರುತಿಸ್ಬೇಕಾಗತ್ತೆ ಸೊ ಏ ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ ಪೊಟ್ಯಾಷಿಯಂ ಬ್ರೋಮೈಡ್ ಪ್ಲಸ್ ಬೇರಿಯಂ ಅಯೋಡೈಡ್ ವರ್ತಿಸಿದಾಗ ಪೊಟ್ಯಾಷಿಯಂ ಅಯೋಡೈಡ್ ಪ್ಲಸ್ ಬೇರಿಯಂ ಬ್ರೋಮೈಡ್ ಉಂಟಾಗುತ್ತದೆ ಬ್ರ್ಯಾಕೆಟ್ನಲ್ಲಿ ನೀಡಿರುವಂತಹ ಕೆಲವೊಂದು ಮಾಹಿತಿಯನ್ನು ನೋಡ್ಕೊಳ್ಳಿ ಎ ಕ್ಯೂ ಅಂದರೆ ಇದು ಎಕ್ವಿಯಸ್ ಎಕ್ವಿಯಸ್ ಅಂದರೆ ರೂಪದಲ್ಲಿದೆ ಅಂತ ಅರ್ಥ ಬ್ರೋಮೈಡ್ ಎಸ್ ಅಂತ ಇದೆ ಎಸ್ ಅಂದರೆ ಸಾಲಿಡ್ ಸಾಲಿಡ್ ಅಂದರೆ ಅದು ಘನ ರೂಪದಲ್ಲಿ ಇದೆ ಅಂತ ಅರ್ಥ ಸೊ ಪೊಟ್ಯಾಷಿಯಂ ಬ್ರೋಮೈಡ್ ಕೆ ಬಿ ಆರ್ ಬೇರಿಯಂ ಅಯೋಡೈಡ್ ಬಿ ಎ ಐ ಟು ಪೊಟ್ಯಾಷಿಯಂ ಅಯೋಡೈಡ್ ಕೆ ಐ ಬೇರಿಯಂ ಬ್ರೋಮೈಡ್ ಬಿ ಎ ಬಿ ಆರ್ ಟು ಇದನ್ನು ನಾವು ಬ್ಯಾಲೆನ್ಸ್ ಮಾಡಿದಾಗ ಇಲ್ಲಿ ಟೂ ಬರುತ್ತೆ ಹಾಗೆ ಇಲ್ಲಿ ಕೂಡ ಬರುತ್ತೆ ನೀವು ಇದನ್ನು ಬ್ಯಾಲೆನ್ಸ್ ಮಾಡಿಬಿಟ್ಟು ಚೆಕ್ ಮಾಡ್ಕೋಬಹುದು ಈ ಒಂದು ರಾಸಾಯನಿಕ ಕ್ರಿಯೆ ಯಾವ ಬಗೆಯದು ಅಂತ ಕೇಳಲಾಗಿದೆ ಇದು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆಯಾಗಿದೆ ಬಿ ಸತುವಿನ ಕಾರ್ಬೋನೇಟ್ ವರ್ತಿಸಿದಾಗ ಸತುವಿನ ಆಕ್ಸೈಡ್ ಹಾಗೂ ಕಾರ್ಬನ್ ಡೈಆಕ್ಸೈಡ್ ಸತುವಿನ ಕಾರ್ಬೋನೇಟ್ ಜಿಂಕ್ ಕಾರ್ಬೋನೇಟ್ ಅಥವಾ ಝೆಡೆನ್ ತ್ರೀ ಸತುವಿನ ಆಕ್ಸೈಡ್ ಝೆಡೆನ್ ಓ ಕಾರ್ಬನ್ ಡೈಆಕ್ಸೈಡ್ ಸಿ ಓ ಟು ಇದನ್ನು ಆಲ್ರೆಡಿ ಬ್ಯಾಲೆನ್ಸ್ ಆಗಿದೆ ಚೆಕ್ ಮಾಡ್ಕೊಳ್ಬೋದು ಈ ಒಂದು ರಾಸಾಯನಿಕ ಕ್ರಿಯೆ ವಿಭಜನಾ ಕ್ರಿಯೆಯಾಗಿದೆ ಏಕೆಂದರೆ ಸತುವಿನ ಕಾರ್ಬೋನೇಟ್ ಸತುವಿನ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ವಿಭಜನೆ ಆಗ್ತಾ ಇದೆ ಒಂದು ಪ್ರತಿವರ್ತಕ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳಾಗಿ ವಿಭಜನೆ ಆಗಿರೋದ್ರಿಂದ ಇದು ರಾಸಾಯನಿಕ ವಿಭಜನಾ ಕ್ರಿಯೆಯಾಗಿದೆ ಇಕ್ವೇಶನ್ ಸಿ ನೋಡಿ ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ವರ್ತಿಸಿದಾಗ ಹೈಡ್ರೋಜನ್ ಕ್ಲೋರೈಡ್ ಉಂಟಾಗುತ್ತದೆ ಹೈಡ್ರೋಜನ್ ಎಚ್ ಟು ಕ್ಲೋರಿನ್ ಸಿ ಎಲ್ ಟು ಹಾಗೆ ಹೈಡ್ರೋಜನ್ ಕ್ಲೋರೈಡ್ ಎಚ್ ಸಿ ಎಲ್ ಇದನ್ನು ನಾವು ಬ್ಯಾಲೆನ್ಸ್ ಮಾಡಿದಾಗ ಇಲ್ಲಿ ಟು ಎಚ್ ಸಿ ಎಲ್ ಆಗತ್ತೆ ಈ ಒಂದು ರಾಸಾಯನಿಕ ಕ್ರಿಯೆ ಸಂಯೋಗ ಕ್ರಿಯೆಯಾಗಿದೆ ಏಕೆಂದರೆ ಇಲ್ಲಿ ಎರಡು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ ಉಂಟಾಗ್ತಾ ಇರೋದ್ರಿಂದ ಇದು ರಾಸಾಯನಿಕ ಸಂಯೋಗ ಕ್ರಿಯೆಗೆ ಉದಾಹರಣೆಯಾಗಿದೆ ಡಿ ಇಕ್ವೇಷನ್ ನೋಡಿ ಮೆಗ್ನೇಷಿಯಂ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ವರ್ತಿಸಿದಾಗ ಮೆಗ್ನೇಷಿಯಂ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗತ್ತೆ ಮೆಗ್ನೇಷಿಯಂ ಎಮ್ ಜಿ ಹೈಡ್ರೋಕ್ಲೋರಿಕ್ ಆಮ್ಲ ಎಚ್ ಸಿ ಎಲ್ ಮೆಗ್ನೇಷಿಯಂ ಕ್ಲೋರೈಡ್ ಎಮ್ ಜಿ ಸಿ ಎಲ್ ಟು ಹೈಡ್ರೋಜನ್ ಎಚ್ ಟು ಇದನ್ನು ನಾವು ಬ್ಯಾಲೆನ್ಸ್ ಮಾಡಿದಾಗ ಇಲ್ಲಿ ಟು ಎಚ್ ಸಿ ಎಲ್ ಆಗತ್ತೆ ಇದು ಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆಯಾಗಿದೆ ಏಕೆಂದರೆ ಮೆಗ್ನೇಷಿಯಂ ಹೈಡ್ರೋಜನನ್ನು ಅದರ ಒಂದು ಸ್ಥಾನದಿಂದ ಸ್ಥಾನ ಪಲ್ಲಟಗೊಳಿಸ್ತಾ ಇದೆ ಹಾಗೂ ಆ ಒಂದು ಸ್ಥಾನಕ್ಕೆ ಅಲ್ಲಿ ಹೋಗಿ ಅದು ಕುತ್ಕೊಳ್ತಾ ಇದೆ ನೋಡಿ ಇಲ್ಲಿ ಮೆಗ್ನೇಷಿಯಂ ಹೈಡ್ರೋಜನ್ ಅನ್ನ ಆ ಕಡೆ ತಳ್ಳಿದೆ ಹಾಗೂ ಹೈಡ್ರೋಜನ್ನಿನ ಸ್ಥಾನದಲ್ಲಿ ಮೆಗ್ನೇಷಿಯಂ ಬಂದಿದೆ ಆದ್ರಿಂದ ಇಲ್ಲೇನಾಯ್ತು ನೋಡಿ ಮೆಗ್ನೇಷಿಯಂ ಕ್ಲೋರೈಡ್ ಆಗತ್ತೆ ಹೀಗಾಗಿ ಇದು ಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆಯಾಗಿದೆ ಪ್ರಶ್ನೆ ಒಂಬತ್ತು ಅಂತರುಷ್ಣಕ ಕ್ರಿಯೆಗಳು ಮತ್ತು ಬಹಿರುಷ್ಣಕ ಕ್ರಿಯೆಗಳು ಎಂದರೇನು ಉದಾಹರಣೆ ಕೊಡಿ ಶಕ್ತಿ ಹೀರಿಕೆಯಾಗುವ ರಾಸಾಯನಿಕ ಕ್ರಿಯೆಗಳನ್ನು ಅಂತರುಷ್ಣಕ ಕ್ರಿಯೆಗಳು ಎಂದು ಕರೆಯಲಾಗತ್ತೆ ಉದಾಹರಣೆಗೆ ಬೆಳ್ಳಿಯ ಕ್ಲೋರೈಡ್ ಸೂರ್ಯನ ಬೆಳಕಿನಲ್ಲಿ ಬೆಳ್ಳಿ ಮತ್ತು ಕ್ಲೋರಿನ್ ಆಗಿ ವಿಭಜಿಸಲ್ಪಡುತ್ತದೆ ಇಕ್ವೇಷನ್ನ ಬರೆದಾಗ ಟೂ ಎ ಜಿ ಸಿ ಎಲ್ ಸೂರ್ಯನ ಬೆಳಕಿನಲ್ಲಿ ಟೂ ಎ ಜಿ ಪ್ಲಸ್ ಸಿ ಎಲ್ ಟೂ ಆಗಿ ವಿಭಜನೆಯಾಗತ್ತೆ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗುವ ರಾಸಾಯನಿಕ ಕ್ರಿಯೆಗಳನ್ನು ಬಹಿರುಷ್ಣಕ ಕ್ರಿಯೆಗಳು ಅಂತ ಕರೆಯಲಾಗತ್ತೆ ಉದಾಹರಣೆಗೆ ಕ್ಯಾಲ್ಶಿಯಂ ಆಕ್ಸೈಡ್ ನೀರಿನೊಂದಿಗೆ ವೇಗವಾಗಿ ವರ್ತಿಸಿ ದೊಡ್ಡ ಪ್ರಮಾಣದಲ್ಲಿ ಉಷ್ಣ ಬಿಡುಗಡೆ ಮಾಡುತ್ತಾ ಅರಳಿದ ಸುಣ್ಣವನ್ನು ಉತ್ಪತ್ತಿ ಮಾಡುತ್ತೆ ಸಿ ಎ ಒ ಸುಟ್ಟ ಸುಣ್ಣ ಎಚ್ ಟು ಒ ಜೊತೆಗೆ ವರ್ತಿಸಿದಾಗ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಥವಾ ಅರಳಿದ ಸುಣ್ಣ ಪ್ಲಸ್ ಇಲ್ಲಿ ಉಷ್ಣ ಬಿಡುಗಡೆ ಆಗ್ತಾ ಇರೋದ್ರಿಂದ ಇದು ಬಹಿರುಷ್ಣಕ ಕ್ರಿಯೆಯಾಗಿದೆ ಪ್ರಶ್ನೆ ಹತ್ತು ಉಸಿರಾಟವನ್ನು ಬಹಿರುಷ್ಣಕ ಕ್ರಿಯೆ ಎಂದು ಏಕೆ ಪರಿಗಣಿಸಲಾಗಿದೆ ವಿವರಿಸಿ ಉಸಿರಾಟ ಕ್ರಿಯೆಯ ಸಂದರ್ಭದಲ್ಲಿ ಗ್ಲೂಕೋಸ್ ನಮ್ಮ ದೇಹದ ಜೀವಕೋಶಗಳಲ್ಲಿ ಆಕ್ಸಿಜನ್ನೊಂದಿಗೆ ಸಂಯೋಗವಾಗುತ್ತದೆ ಹಾಗೂ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿ ಬಿಡುಗಡೆಯಾಗುತ್ತದೆ ಆದ್ದರಿಂದ ಉಸಿರಾಟವನ್ನು ಬಹಿರುಷ್ಣಕ ಕ್ರಿಯೆ ಎಂದು ಕರೆಯಲಾಗುತ್ತದೆ ಇದರ ಒಂದು ಇಕ್ವೇಷನನ್ನು ನಾವು ಬರೆದಾಗ ಸಿ ಸಿಕ್ಸ್ ಎಚ್ ಟ್ವೆಲ್ ಓ ಸಿಕ್ಸ್ ಇದು ಗ್ಲೂಕೋಸ್ ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಸಿಕ್ಸ್ ಸಿ ಒ ಟು ಪ್ಲಸ್ ಸಿಕ್ಸ್ ನೀರಿನ ಅಣುಗಳು ಅದೇ ರೀತಿ ಇಲ್ಲಿ ಶಕ್ತಿ ಬಿಡುಗಡೆ ಆಗೋದ್ರಿಂದ ಉಸಿರಾಟವನ್ನು ಬಹಿರುಷ್ಣಕ ಕ್ರಿಯೆ ಅಂತ ಪರಿಗಣಿಸಲಾಗುತ್ತದೆ ಮುಂದಿನ ಪ್ರಶ್ನೆಗಳನ್ನು ಮುಂದಿನ ವೀಡಿಯೋದಲ್ಲಿ ನಾನು ಚರ್ಚಿಸ್ತಾ ಇದ್ದೀನಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು